ಗೌರವದಿಂದ ಸ್ವಾಗತಿಸುತ್ತೇನೆ ನಮ್ಮೊಂದಿಗಿರುವ ವೀಣಾ ಮೇಡಂ ಸಾಯಿ ಸಮಿತಿ ಅಧ್ಯಕ್ಷರು ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ನಮ್ಮೊಂದಿಗಿದ್ದಾರೆ ನಮ್ಮ ಯೋಜನಾ ನಿರ್ದೇಶಕರಾದ ಶ್ರೀ ಅಭಿಷೇಕ್ ಸರ್ ಇವರನ್ನು ಕೂಡ ಅತ್ಯಂತ ಗೌರವದಿಂದ ನಾನು ಸ್ವಾಗತಿಸುತ್ತೇನೆ ಬಂದಂತ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳನ್ನು ಈ ಸಭೆಗೆ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ನನ್ನ ಸಿಬ್ಬಂದಿ ವರ್ಗದವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಮುಂದೆ ನಮ್ಮ ನಮ್ಮ ಉಳ್ಳ ನಗರಸಭೆಗೆ ಪ್ರಪ್ರಥಮ ಬಾರಿಗೆ ಭೇಟಿ ನೀಡುತ್ತಿರುವಂತ ಸನ್ಮಾನ್ಯ ಸಚಿವರನ್ನು ನಮ್ಮೆಲ್ಲರ ಪರವಾಗಿ ನಾವು ಹಾರ್ದಿಕವಾಗಿ ಅಭಿನಂದಿಸಲು ಇಚ್ಛೆಪಡುತ್ತೇವೆ ಸರ್ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ ಜನಪ್ರತಿನಿಧಿಗಳು ತಮ್ಮ ಪರಿಚಯವನ್ನ ಸರ್ಗೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಅರುಣಾವ್ ಅಂತ ಹೇಳಿ ನಾನು ಮಾಜಿ ಅಧ್ಯಕ್ಷರ ಈಗ ಪ್ರಥಮ ಈಗ ಸದಸ್ಯರು ಕೂಡ ಉಪಾಧ್ಯಕ್ಷರು ಕೂಡ ಆಗಿದ್ದೇನೆ ಇಲ್ಲಿ ನಾನು ಮೊಹಮ್ಮದ್ ಮುಖಚೇರಿ ಅಂತ ಮಾಜಿ ಅಧ್ಯಕ್ಷರು ಮತ್ತೆ ಈಗ ಅಟ್ ಪ್ರೆಸೆಂಟ್ ಐ ಆಮ್ ಆಲ್ಸೋ ಕೌನ್ಸಿಲರ್ ಅಸ್ಸಲಾಮು ಅಲೈಕುಂ ನಾನು ಜೆಡಿಎಸ್ ಕೌನ್ಸಿಲರ್ ಪ್ರೆಸೆಂಟ್ ನಾನು ಇಬ್ರಾಹಿಂ ಅಶ್ರಫ್ ಕೌನ್ಸಿಲರ್ ನಾನು ಸಪ್ನ ಹರೀಶ್ ಕೌನ್ಸಿಲರ್ ಸರ್ ಬೆಳಗಟ್ಟಿ ಪ್ರಭುವರ ಕಾಂಗ್ರೆಸ್ನ ಕೌನ್ಸಿಲರ್ ಆಗಿದ್ದೀನಿ ನಾನು ಗೀತಾಬಾಯಿ ಅಂತ ಹೇಳಿ ಬಿಜೆಪಿಯ ಕೌನ್ಸಿಲರ್ ಹಾಗೂ ನಾನು ಇಂಟರ್ನ್ಯಾಷನಲ್ ವೇಟ್ ಲಿಫ್ಟರ್ ಕೂಡ ಆಗಿದ್ದೇನೆ ಪ್ರೆಸೆಂಟ್ ಈಗ ನಾನು ನಗರಸಭೆ ಸದಸ್ಯ ಆಗಿದ್ದೇನೆ ಅಯ್ಯೂಬ್ ಮಂಚಿಲ ನಿಕಟಪೂರ್ವ ಉಪಾಧ್ಯಕ್ಷ ಮತ್ತು ಕೌನ್ಸಿಲರ್ ಆಗಿದ್ದೇನೆ ನಾನು ಮಾಜಿ ಅಧ್ಯಕ್ಷ ಫಾಸಿಲಿಟಿ ಸೋದಾ ಈಗ ಸದಸ್ಯರು ಸರ್ ನಮಸ್ತೆ ಸರ್ ನಾನು ನವೀನ್ ಹೆಗಡೆ ಅಂತ ಹೇಳಿ ಕಂದಾಯ ಅಧಿಕಾರಿ ನಗರಸಭೆ ಉಳ್ಳಾಲ ಸರ್ ನಮಸ್ತೆ ಸರ್ ನಾನು ತುಳಸಿದಾಸ್ ಅಂತ ಜೂನಿಯರ್ ಇಂಜಿನಿಯರ್ ಸರ್ ನಮಸ್ತೆ ಸರ್ ನಾನು ಏಡಬಲೆ ಆರ್ಪಿ ನಾಯಕ ನಮಸ್ಕಾರ ಸರ್ ನನ್ನ ಹೆಸರು ವಾಸುದೇವ ಮೂರ್ತಿ ಅಂತ ಅಕೌಂಟೆಂಟ್ ಯು ಇಸ್ಮಾಯಿಲ್ ಮಾಜಿ ಅಧ್ಯಕ್ಷರು ಮತ್ತು ಈಗಿನ ಕೌನ್ಸಿಲರ್ ಆಫೀಸ್ ಮ್ಯಾನೇಜರ್ ಸರ್ ರೋಹಿನಾಥ್ ಅಂತ ಹೇಳಿ ಸಮುದಾಯ ಸಂಘಟಕ ಸರ್ ಸರ್ ನಮಸ್ತೆ ನಾನು ಚಂದ್ರಾಸ್ ಹೇಳಿ ರೆವಿನ್ಯೂ ಇನ್ಸ್ಪೆಕ್ಟರ್ ನನ್ನ ಹೆಸರು ಭಾರತಿ ಅಂತ ಉಳ್ಳಾಲ ನಗರಸಭೆ ಕೌನ್ಸಿಲರ್ ಆಗಿದ್ದೀನಿ ನನ್ನ ಹೆಸರು ಶಶಿಕಲಾ ಚಮ್ಮಕುಟ್ಟಿಯಲ್ಲಿ ಕೌನ್ಸಿಲರ್ ಆಗಿದ್ದೇನೆ 21ನೇ ವಾರ್ಡ್ ನಮಸ್ತೆ ಸರ್ ನಾನು ಬಿಂದಿಯಾ ಅಂತ ಅಕೌಂಟ್ ಸೂಪರಿಡೆಂಟ್ ಆಗಿದ್ದೇನೆ ಹಾಗೂ ಹತ್ ಸಚಿವರಾದ ಶ್ರೀ ರೈನ್ಕಾನ್ ಸರ್ ಅವರಿಗೆ ಇಂದು ಪ್ರಗತಿ ಪರಿಶೀಲನಾ ಸಭೆಗೆ ಸ್ವಾಗತವನ್ನು ಕೋರುತ್ತಾ ಈ ಸಭೆಯನ್ನು ಈಗ ಪ್ರಾರಂಭಿಸುತ್ತೇವೆ ಸರ್ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ ಇರುವ ಎರಡು ಸಿಎಂಸಿ ಗಳಲ್ಲಿ ಸರ್ ಇದು ಉಳ್ಳಾಲ ಸಿಎಂಸಿ ಒಂದಿದೆ ಸರ್ ಸೋ ಇದನ್ನ ಡೀಟೇಲ್ಸ್ ಸರ್ ನಮ್ಮದು 31 ವಾರ್ಡ್ ಇದೆ ಒಟ್ಟು ನಮ್ಮದು ಪಾಪ್ಯುಲೇಷನ್ 53773 ನಮ್ಮಲ್ಲಿ ಒಟ್ಟು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ 15561 ಇದೆ ಕಮರ್ಷಿಯಲ್ 3152 ಇದೆ ವೇಕೆಂಟ್ ಲ್ಯಾಂಡ್ 873 ಇದೆ ಸರ್ ಅದೇ ಬಗ್ಗೆ ಒಂದು ಪಿಪಿಟಿ ಹಾಕಿದ್ದೇವೆ ಸರ್ ನಮ್ಮಲ್ಲಿ ಕಿರಿಯ ಅಭ್ಯಂತರರು 100 ಇರಬೇಕಿತ್ತು ಸರ್ ಒಬ್ಬರು ಇದ್ದಾರೆ ಎರಡು ಖಾಲಿ ಇದೆ ಹಿರಿಯ ಆರೋಗ್ಯ ನಿರೀಕ್ಷಕರು 100 ಇರಬೇಕಿತ್ತು 3 ಖಾಲಿ ಇದೆ ಸರ್ ಪ್ರಥಮ ದರ್ಜೆ ಸಹಾಯಕರು 3 ಇರಬೇಕಿತ್ತು 3 ಖಾಲಿ ಇದೆ ಪ್ರಥಮ ಕಂದಾಯ ನಿರೀಕ್ಷಕರು 2 ಇರಬೇಕಿತ್ತು ಒಬ್ಬರು ಇದ್ದಾರೆ ಸರ್ ಒಂದು ಖಾಲಿ ಇದೆ ಕಿರಿಯ ಆರೋಗ್ಯ ನಿರೀಕ್ಷಕರು ಒಬ್ಬರು ಇದ್ದಾರೆ ಸರ್ 2 ಖಾಲಿ ಇದೆ ದ್ವಿತೀಯ ದರ್ಜೆ ಸಹಾಯಕರು 7 ಇರಬೇಕಿತ್ತು ಸರ್ 7 ಖಾಲಿ ಇದೆ ಬಿಲ್ ಕಲೆಕ್ಟರ್ 4 ಅದರಲ್ಲಿ ಒಬ್ಬರು ಇದ್ದಾರೆ ಸರ್ 3 ಖಾಲಿ ಇದೆ ನಮ್ಮಲ್ಲಿ ಒಟ್ಟು 136 ಸ್ಟಾಫ್ ಇರಬೇಕಿತ್ತು ಸರ್ ಇವರನ್ನ ಪೌರ ಕಾರ್ಮಿಕರನ್ನ ಹೊರತುಪಡಿಸಿ ನಾವು 15 ಜನ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ ಸರ್ ಸಮಸ್ಯೆ
सर इंदिरा कैंटीन बेदे नमे इंदिरा कैंटीन सर ते भेटी सीसी कैमरा कंप्यूटराइज्ड बिल्डिंग नोड़ी सर अद हाक फोटो कूड़ा तम गमन के नेक्स्ट सर मेनू प्रकार लोकल ऊट इंदिरा कैंटीन पकदल ना प्रपोज मैं सर वो बस स्टैंड मत गवर्मेंट हास्पिटल कूड़ा हत्या आ कारण इंदिरा कैंटीन ना प्रपोज सर दर्गानू पर्मनेंट एंप्लॉयीज जन डायरेक्ट पेमेंटल इबू डायरेक्ट रिक्रूटमेंटल एरू खाली सर डायरेक्ट पेमेंट प्रोसेस सर मोन्ने आर्डर कोट्वल्ल सर पौर कार्मिक सर ना एव्री बॉडी चेकअप अंड मोन्ने पौर कार्मिक दिनाचरण दिन सेफ्टी गेर्स ऐन अदन्नु कूड़ा कंप्लीट को पौर कार्मिक दिनाचरण फुल हेल्थ चेकअप सर मत मकली फैमिली आटोट स्पर्धे मर दिवस मान्य स्पीकर सर सम्मुखदल्ली कुकर मत सेफ्टी मेजर्स यूनिफार्म्स को फस्ट प्रति तिंगल ऐदु तारीखिन संबळवन्नु अकौंटिगे हाक्तारे सर मोन्ने हद्द वर्क तक सर हतोटि लक्ष अर्क प्रोग्रेस सर ऐसी वर्क टेडर प्रोसेस सर मूर् वर्क टेडर कल सर सर प्लान लेट आगे ಬೇರೆ ಎಲ್ಲದೊಂದು ರೋಡ್ಸ್ ಅಂಡ್ ರೆನ್ಸ್ ಅನ್ನು ಮುಗಿದಿದೆ ಸರ್ ಪ್ರೋಗ್ರೆಸ್ ಅಲ್ಲೂ ಇದೆ ಸರ್ ಉಳ್ಳಾಳದ ಒಂದು ಲಾಸ್ಟ್ ಮಾರ್ಚ್ ಅಲ್ಲಿ ಇದೆ ಟೆಂಡರ್ ಅಪ್ರೂವಲ್ ಇದೆ ಸರ್ ಲಾಸ್ಟ್ ಮಾರ್ಚ್ ಅಲ್ಲಿ ಸ್ಟೇಟ್ ಲೆವೆಲ್ ಕಮಿಟಿ ಮೀಟಿಂಗ್ ಆಗಿದೆ ಸರ್ ಅದಕ್ಕೆ ಸರ್ ಪೇ ಟೆಂಡರ್ ಅಪ್ರೂವಲ್ ಕ್ಲಿಯರ್ ಮಾಡಿ ಕಳಿಸ್ತೀನಿ ಸರ್ 15 ಫೈನಾನ್ಸ್ ಗೆ 20 21 ರಿಂದ 22 23 ರವರೆಗೆ 5 ಕೋಟಿ 91 ಲಕ್ಷ ಬಂದಿದೆ ಸರ್ ಅದರಲ್ಲಿ टोटल वर्क नूरा हत सर अरवे कंप्लीट आगे मूव आनगोयिंग सर टेडर टू बी यूनिटेड नाक सर मत टेडर प्रोसेस हत सर सर आवत्व बंदा सर इतना सर लास्ट इपत् दिन हद्न वर्क ना टेडर सर प्रोग्रेस सर इन हाउस मीटिंग सर इन वारदल इन नाकू डू टेडर आंड विल फिनिश सर प्रोग्रेस फुटेल फैनांस बैंक सर एर सविद हद्द हद्नार हत इतने एंट कोटि तुम्बत लक्ष बंद सर नमुन वाक कंप्लीट आगे 100% आगे सर सालिड वेस्ट मैनेजमेंट सर डोर टू डोर कलेक्शन नमेंगे 100% आगता है सर बट नमेंगे लैंडफिल सहित हूकता है सर एर तिंगली अब लैंडफिल सहित नमेंगे अपडेट आगे सर सोमेश्वर उल्लाकर मूरकूटे सीरी आंड प्राइवेटरू लैंड को सर अद्क डी सी आर प्रिपेर मेरे सर प्राइवेट आंड पब्ली पार्टनरशिप डी सी अध्यक्षत मीटिंग कूड़ा आगे सर नेक्स्ट वारे फस्ट प्लान आफ प्रपोसल को सर अदा अद्वे सर सद्य के सर कस ऐन मंगलूर सिटी कॉर्पोरेशन अल सो इन लगसि वेस्ट ऐन सर सो आ विषय बर आगे सर SBM 1.0 ದಲ್ಲಿ ಸರ್ ನಾವು 6 ವರ್ಕ್ ತಗೊಂಡಿದ್ವಿ 6 ವರ್ಕ್ ಗೆ 6 ವರ್ಕ್ ಕಂಪ್ಲೀಟ್ ಆಗಿದೆ ಸರ್ ಸರ್ STP ದು ಇಲ್ಲಿ ಇಶ್ಯೂ ಇದೆ ಸರ್ ಇಲ್ಲಿ ಸರ್ 8 ಸೈಟ್ ಇದೆ ಸರ್ ವಾಟರ್ ಬೋರ್ಡ್ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಸರ್ ಇದ್ದಲ್ಲಿ ಸರ್
ಇದರಲ್ಲಿ ನಾಲ್ಕು ಇದು ಸರ್ ಕ್ವಾರ್ಟರ್ ಇದೆ ಸರ್ ಏನಂದ್ರೆ ಪಬ್ಲಿಕ್ ಇಂದ ಆಬ್ಜೆಕ್ಷನ್ ಮಾಡಿ ಸರ್ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲಿ ಬೇಡ ಇಲ್ಲ ನಮ್ಗೆ ಸಿಟಿನಲ್ಲಿ ಬೇಡ ಅಂತ ಇದೆ ಸೊ ಅದು ಸ್ಟೇ ಅನ್ನ ವೆಕೇಟ್ ಮಾಡೋಕ್ಕೆ ವಾಟರ್ ಬೋರ್ಡ್ ಅವರು ಹಾಕೊಂಡಿದ್ದಾರೆ ಸರ್ ಪಾರ್ಟಿ ಆಗಿದ್ದಾರೆ ಸರ್ ಒಂದು ಅಶ್ಯೂರೆನ್ಸ್ ಕಮಿಟಿ ಅದ ರಿಲೇಟೆಡ್ ಸರ್ ಬಂದಿದ್ದು ಸರ್ ಅಂದ್ರೆ ಡಿಸಿಷನ್ ಏನೂ ಆಗಿಲ್ಲ ಸರ್ ಅಂದ್ರೆ ಏನಾಗಿದೆ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದಾರೆ ಸರ್ ಅಂದ್ರೆ ಕನೆಕ್ಷನ್ ಕೊಟ್ಟಿಲ್ಲ ಸರ್ ಸೊ ಕನೆಕ್ಷನ್ ಕೊಡ್ಲಿಕ್ಕೂ ಕೂಡ ಪಬ್ಲಿಕ್ ಇಂದ ಆಬ್ಜೆಕ್ಷನ್ ಇದೆ ಸರ್ ಫುಲ್ ಫಂಕ್ಷನ್ ಮಾಡ್ಲಿಕ್ಕೆ ಇದೊಂದು ಇಶ್ಯೂ ಇದೆ ಸರ್ ಸರ್ ಪ್ರಾಪರ್ಟಿ ಟ್ಯಾಕ್ಸಿಗೆ ಬಂದ್ರೆ ನಿಮ್ದು 62 ಬೇಡಿಕೆ ನಮಗೆ 4,40,000 ಸರ್ ಅದರಲ್ಲಿ ನಾವು 68% ಕಲೆಕ್ಷನ್ ಆಗಿದೆ ಸರ್ 3,83,00,000 ಕಲೆಕ್ಷನ್ ಆಗಿದೆ 1,82,00,000 ಬಾಕಿ ಇದೆ ಸರ್ ಒಟ್ಟು 1,567 ಟ್ರೇಡ್ ಇದೆ ನಮ್ದು 75% ಕಲೆಕ್ಷನ್ ಆಗಿದೆ ಸರ್ ನಮ್ದು ಡಿಮ್ಯಾಂಡ್ 42,00,000 ಸರ್ ಅದರಲ್ಲಿ 34,83,000 ಕಲೆಕ್ಷನ್ ಆಗಿದೆ ಸರ್ 11,75,000 ಬಾಕಿ ಇದೆ ಸರ್ ಟ್ರೇಡ್ ಲೈಸೆನ್ಸ್ ಎವ್ರಿ ಇಯರ್ ಕೊಡ್ತೇವೆ ಎವ್ರಿ ಇಯರ್ ಕೊಡ್ತೀವಿ ಸರ್ 5 ಇಯರ್ಸ್ಗೆ ಕೊಡ್ತೇವೆ ಅಂತ ಹೇಳಿದ್ದೇವೆ ಆದರೆ ಯಾರು ತಗೊಳ್ಳಿಕ್ಕೆ ಬರ್ತಾ ಇಲ್ಲ ಸರ್ 662 ಜೋಡಣೆಗಳಿದೆ ಸರ್ ನಮ್ದು ಡಿಮ್ಯಾಂಡ್ 90,00,000 ಸರ್ ಅದರಲ್ಲಿ 64,40,000 ಕಲೆಕ್ಷನ್ ಆಗಿದೆ ಸರ್ ಇನ್ನು 1,00,000,000 ಬಾಕಿ ಇದೆ ಸರ್ ಇವ್ರಿಗೆ ವಾಟರ್ ಸೋರ್ಸ್ ಸರ್ ಈಗ ಸಮ್ಮರಲ್ಲೂ ಕೂಡ ಇಲ್ಲಿ ಪ್ರಾಬ್ಲಮ್ ಆಗ್ಬೋದು ಸರ್ ಲಾಸ್ಟ್ ಸಮ್ಮರಲ್ಲೂ ಕೂಡ ಪ್ರಾಬ್ಲಮ್ ಆಗಿದೆ ಸರ್ ಅಂದರೆ ಸ್ವಂತ ಸೋರ್ಸ್ ಇಲ್ಲ ಸರ್ ಕೊಟ್ಟು ಈ ವರ್ಷ ಕಮ್ಮಿ ಮಳೆ ಆಗಿರೋದ್ರಿಂದ ಸಿಲಕ್ಕ ನಮ್ಮ ಕೌನ್ಸಿಲರ್ಸ್ ಹೇಳಬೇಕು ಇದ್ರ ಬಗ್ಗೆ ಸ್ವಲ್ಪ ನೀರಿನ ಸಮಸ್ಯೆ ಬಗ್ಗೆ ವಾರ್ಡ್ ವೈಸ್ ಹೆಂಗಿದೆ ಅಂತ ಅದರಿಂದ ಪೈಪ್ ಲೈನ್ ಒಂದು ಕೇಳಿದ್ರೆ ನಗರಸಭೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದು ಇಪ್ಪತ್ತೈದು ವರ್ಷಕ್ಕೆ ಮೊದಲು ಇಟ್ಟಂತ ಒಂದು ಪೈಪ್ ಲೈನ್ ಅದರ ಹೇಳುತ್ತ ನೀರು ಕೆಸರು ಬರ್ತಾ ಉಂಟು ಯಾವುದಕ್ಕೆ ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ವಾಟರ್ ಸಪ್ಲೈ ಸಮಸ್ಯೆಗಿಂತ ಮೊದಲು ಮಾನ್ಯ ಗೌರವಾನ್ವಿತ ಕೌನ್ಸಿಲರ್ಗಳೇ ಮತ್ತೆ ಎಲ್ಲ ಹಿರಿಯ ಕೌನ್ಸಿಲರ್ಗಳೇ ಇಲ್ಲಿ ಈಗ ಬಾಡಿ ಇಲ್ಲದೆ ತುಂಬಾ ತಿಂಗಳಾಯಿತು ಅನೇಕ ಮಹಿಳಾ ಸದಸ್ಯರಿದ್ದಾರೆ ಈಗ ಇಲ್ಲಿ ಮೇಜರ್ ರೋಡು ಮೇಜರ್ ಬಿಲ್ಡಿಂಗ್ ಇದ್ದು ಎಲ್ಲ ಪ್ರೋಗ್ರೆಸ್ ಅಂತ ಹೇಳಿ ತೋರಿಸ್ತಾರೆ ದಯಮಾಡಿ ಕೋರ್ಟ್ ಅಲ್ಲಿ ಆದಾಯದ ಇದ್ದರೆ ಅದನ್ನು ಸ್ಟೇ ಒಂದು ವೆಕೇಟ್ ಮಾಡಿ ನಮ್ಮ ಈ ಬಾಡಿ ಒಂದು ರನ್ನಿಂಗ್ ಆಗುವ ಹಾಗೆ ಮಾಡಿದರೆ ನಮಗೆ ಪ್ರತಿ ತಿಂಗಳು ಮೀಟಿಂಗ್ ಒಂದು ಮೂವ್ ಆಗಲಿಕ್ಕೆ ಒಂದು ಚಾಲನೆ ಆಗುತ್ತದೆ ಆಗ ಖರ್ಚು ವೆಚ್ಚದ ಪಟ್ಟಿ ನಗರಸಭೆಯ ಒಳಗಿನ ವಿಷಯ ಎಲ್ಲ ಗೊತ್ತಾಗ್ತದೆ ಅದನ್ನು ದಯಮಾಡಿ ಒಂದು ಮಾಡಿದರೆ ಎಲ್ಲ ಕೌನ್ಸಿಲರಿಗೂ ಅನುಕೂಲ ಆಗುತ್ತದೆ ಅಂತೇಳಿ ನನ್ನದೊಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಮತ್ತೊಂದು ಏನಂತ ಹೇಳಿದ್ರೆ ಈಗ ವಾಟರ್ ಸಪ್ಲೈ ವಿಷಯಕ್ಕೆ ಬಂದಾಗ ನಮಗೆ ಬಜೆಟ್ ನಲ್ಲಿ ಸಾಧಾರಣ 1 ಕೋಟಿ ವಾಟರ್ ಸಪ್ಲೈಗೆ ಇಟ್ಟಿದ್ದೇವೆ 75,00,000 ಇಟ್ಟಿದ್ದೇವೆ ಅಂತ ಹೇಳಿ ಹೇಳ್ತಾರೆ ಉದಾಹರಣೆಗೆ ನನ್ನ ವಾರ್ಡ್ನಲ್ಲಿ ನಾನು 14th ಫೈನಾನ್ಸ್ ಅಲ್ಲಿ 2,00,000 ಕಾಮಗಾರಿಕೆ ಮುಗಿಯಿತು ಪುನಃ 1,00,000 ಬಂತು ನಮ್ಮ ಪೌರಾಯುಕ್ತರ ಮಿಸ್ಟಿಕಲ್ಲ ಇದು ಇಲ್ಲಿ ಹಿಂದಿನ ಅಧಿಕಾರಿಗಳಿದ್ದಾರಲ್ಲ ಒಬ್ಬ ರಾಜೇಶ್ ಅಂತ ಇದ್ದ ಅವನು ಅದನ್ನು ಅಂಡರ್ಟೇಕ್ ಮಾಡ್ತಾ ಇದ್ದ ಅವನ ಈಗ ಅಲ್ಲಿ ಕುಡಿಯುವ ನೀರು ನೋಡಿದರೆ ಇಲ್ಲಿ ನಾನೊಂದು ಬಾಟ್ಲಿಯಲ್ಲಿ ಹಾಕಿ ತಂದರೆ ಉಂಟಲ್ಲ ನಮ್ಮ ಎಲ್ಲರ ಮರ್ಯಾದೆ ಮಾತ್ರ ನಾವು ಇದರ ಜವಾಬ್ದಾರಿಯುಕ್ತ ವ್ಯಕ್ತಿಗಳಾದ ಕಾರಣ ನಾ ಇಲ್ಲಿ ತರಲಿಲ್ಲ ಈ ಪ್ರಾಬ್ಲಮ್ ಅನ್ನು ಇಲ್ಲಿ ಹೇಳಿದರೆ ಅದು ನಮಗೆ ಸರಿಯಾದ ಉತ್ತರ ಸಿಗುವುದಿಲ್ಲ ಮತ್ತೊಂದು ಏನಂತ ಹೇಳಿದರೆ ನನ್ನದೊಂದು ರಿಕ್ವೆಸ್ಟ್ ಇಲ್ಲಿ ಈಗ ಮೇಡಮ್ ಹೇಳಿದರು ಇಷ್ಟು ಸ್ಟಾಫ್ ಕಮ್ಮಿ ಉಂಟು ಅಂತ ಅದೆಲ್ಲ ಅಷ್ಟು ಸ್ಟಾಫ್ ಆಗುವ ವಿಷಯ ಅಲ್ಲ ನಮಗೆ ಜರೂರಾಗಿ ಒಂದು 3 ಇಂಜಿನಿಯರ್ ಮತ್ತೊಂದು 3 ಹೆಲ್ತ್ ಇನ್ಸ್ಪೆಕ್ಟರ್ ಇದನ್ನು ದಯಮಾಡಿ ಆದಷ್ಟು ಬೇಗನೆ ಒಂದು ನೀವು ಉಳ್ಳಾಳಕ್ಕೆ ಬಂದಾಗ ಯಾವುದೇ ಕಾನೂನನ್ನು ಈ ಕಿಣಿತಿ ಕೊಡದೆ ಸಾಮಾನ್ಯ ಯುಟಿ ಕಾದರ್ದವರ ಏರಿಯಾಗೆ ತಾವು ಬಂದಿದ್ದೀರಿ ಅದನ್ನು ಒಂದು ಜಾರಿಗೆ ಮಾಡಿದರೆ ಬಹಳ ಒಳ್ಳೆಯದು ಮತ್ತೊಂದು ಎಲ್ಲರೂ ಹೇಳುತ್ತಾರೆ ಈ ಕೌನ್ಸಿಲರ್ನಲ್ಲಿ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ ಅವಳಿಗೆ ಬೆಳಿಗ್ಗೆ ಎದ್ದರೆ ಅಲ್ಲಿ ನಾಯಿ ಸತ್ತಿತ್ತು ಇಲ್ಲಿ ಬೆಕ್ಕು ಸತ್ತಿತ್ತು ಅಲ್ಲಿ ಕರೆಂಟ್ ಟ್ಯೂಬ್ ಹೋಯಿತು ಅಂತ ಹೇಳಿ ಬರುವುದು ಫೋನ್ ನಗರಸಭೆಯ ಮತ್ತೊಮ್ಮೆ ಬೇಸಿಕ್ ಗ್ರೌಂಡಿಗೆ ನಮ್ಮ ನಗರಸಭೆಯ ಕೌನ್ಸಿಲರ್ನವರಿಗೆ ನಮ್ಮ ಗೌರವಧನದ ವಿಷಯ ಯಾರು ಮಾತಾಡಿದೇ ಇಲ್ಲ ನಮಗೆ ಗೌರವಧನ ಇರುವುದು 4,000 ರೂಪಾಯಿ ಆದ್ದರಿಂದ ದಯಮಾಡಿ ಆ ಒಂದು ಶಬ್ದ ಆದರೂ ಬರಲಿ ಯಾರು ಮಾತಾಡೋದಿದ್ರು ತೊಂದರೆ ಇಲ್ಲ ಒಂದು ಪೇಪರ್ನಲ್ಲಿ ಅಥವಾ ಯು ಆರ್ ಆಲ್
ದಿ ಇಕನಾಮಿಕಲಿ ಬ್ಯಾಡ್ ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಇನ್ನೊಂದು ದಾರಿಗೆ ಹೋಗುತ್ತದೆ. ಅದೊಂದು ನನ್ನದೊಂದು ರಿಕ್ವೆಸ್ಟ್. ಮತ್ತೊಂದು ಏನಂತ ಹೇಳಿದರೆ ನಮ್ಮ ಮೇಡಮ್ ಬಂದ ಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಭಾರಿ ಫಾಸ್ಟ್ ಆಗಿ ಆಗ್ತಾ ಉಂಟು. ಅವರು ಬಂದ ಕೂಡಲೇ ಇಲ್ಲಿ ಅಬ್ಬಕ್ಕ ಸರ್ಕಲ್ ಅಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು, ಮೇಜರ್ ಪ್ರಾಬ್ಲಮ್ ದರ್ ಇಸ್ ದ ಪೇಪರ್ ನಲ್ಲೆಲ್ಲ ಬರ್ತಾ ಇತ್ತು. ಅದನ್ನು ಅವರು ಇಮಿಡಿಯೇಟ್ ಒಂದು ಬಂದು ಮಾಡಿ ಅವರಿಗೆ ಈ ಸಂದರ್ಭದಲ್ಲಿ ಒಂದು ಹೇಳ್ತೇನೆ. ಅದರಲ್ಲಿ ಒಂದೇನಂತ ಹೇಳಿದ್ರೆ ನಮ್ಮಲ್ಲಿ ಡಂಪಿಂಗ್ ಗ್ರೌಂಡ್ ಇಲ್ಲ. ಇದು ಜಿಲ್ಲಾಡಳಿತದಲ್ಲಿ ಮತ್ತು ಇಲ್ಲಿ ಒಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಇದು. ಅದನ್ನು ಒಂದು ದಯಮಾಡಿ ತಾವು ಒಂದು ಇಂಟ್ರೆಸ್ಟ್, ನಾವು ನಮ್ಮ ಖಾದರ್ ಸಾಹೇಬ್ ಹತ್ರವೂ ಹೇಳಿದ್ವಿ, ನಮ್ಮ ಪಂಚಾಯತ್ನ ಆದಾಯ ಎಲ್ಲ ಉಂಟಲ್ಲ ಎಲ್ಲ ಅದಕ್ಕೆ ಹೋಗ್ತಾ ಉಂಟು ಸರ್. ಅದನ್ನು ಒಂದು ತಾವು ಒಂದು ಮಾಡಿದರೆ ಬಹಳ ಒಂದು ಒಳ್ಳೆಯದು. ಮತ್ತೆ ನಮಗೆ ಸ್ವಲ್ಪ ಸ್ಟಾಫ್ ಒಂದು ಹೆಚ್ಚಳ ಮಾಡಿ, ಈಗ ಸ್ಥಾಯಿ ಸಮಿತಿ ಅಧ್ಯಕ್ಷರಲ್ಲಿ ಕೂತ್ಕೊಂಡಿದ್ದಾರೆ ಪಾಪ, ಅವರನ್ನು ಲೇಡೀಸ್, ಆದರೆ ಅವರಲ್ಲಿ ನಿರ್ಣಯ ಮಾಡಲಿಕ್ಕೆ ಬಾಡಿಗೆ ಬಂದು ಅಪ್ರೂವಲ್ ಆಗ್ಲಿಕ್ಕೆ ಬಾಡಿ ಇಲ್ಲ. ಆಗ ವಾಟ್ ಇಸ್ ದ ಮೀನಿಂಗ್ ಆಫ್ ದ ಸ್ಟ್ಯಾಕ್ ಕನ್ಸ್ಟ್ರಕ್ಷನ್ ಆಫ್ ದ ಸ್ಟ್ಯಾಂಡಿಂಗ್ ಅಂತ ಆ ರೀತಿ ಬರ್ತದೆ. ಮತ್ತೊಂದು, ಒಂದು 500 ಪೌರ ಕಾರ್ಮಿಕರನ್ನು ಇಲ್ಲಿ ನೇಮಕಾತಿ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿ ಕಚೇರಿಗೆ ಪತ್ರ ಹೋಗಿದೆ. ಆ ಪತ್ರ ಈಗ ಇಲ್ಲಿವರೆಗೆ ಅಪ್ರೂವಲ್ ಆಗಿ ಬರಲಿಲ್ಲ. ಅವರು ಅಂತ ಹೇಳಿದ್ರೆ ತುಂಬಾ ಸಮಯದಿಂದ ಇಲ್ಲಿದ್ದಾರೆ, ಬಾಡಿ ರೆಸಲ್ಯೂಷನ್ ಆಗಿದೆ, ಅದಾಗಿದೆ, ಇದಾಗಿದೆ. ಮತ್ತೆ ಈ 13 ಮುನ್ಸಿಪಾಲ್ಟಿಗೆ ಜಿಲ್ಲಾಧಿಕಾರಿಗಳು ಒಬ್ಬರು ನೇತೃತ್ವದ ಹೆಡ್, ಅವರು ಎಲ್ಲರನ್ನು ಕರೆದು ಒಮ್ಮೆ ಎಲ್ಲ ಮುನ್ಸಿಪಾಲ್ಟಿಯನ್ನು ಕರೆದರೂ ಆಗ್ಬಹುದು. ಒಂದು ನಮ್ಮ ಇಲ್ಲಿಯ BPL ಕಾರ್ಡ್ ಇದ್ದು ಸಮಸ್ಯೆ ಉಂಟು, ಕರಳು ಕೊರತದ್ದು ಸಮಸ್ಯೆ ಉಂಟು, ನಾವು ಯಾರಲ್ಲಿ ಹೇಳುವುದು? ಇದ್ದಕ್ಕಿದ್ದು ಆಗ್ಬಾರದು. ಇದಕ್ಕೆ ಸ್ವಲ್ಪ ತಾವು ಒಂದು ಪ್ರಯತ್ನ ಮಾಡಿದರೆ ಮತ್ತೆ ಎಲ್ಲ ನಾವೆಲ್ಲ 31 ಕೌನ್ಸಿಲರ್ ಒಟ್ಟಿಗೆ ಇದ್ದೇವೆ ಅಂತೇಳಿ ಹೇಳಿಕೊಂಡು ಅವಕಾಶಕ್ಕಾಗಿ ವಂದನೆಗಳು. ಕೋಲದ ಮಹಾಜನತೆಯ ಪರವಾಗಿ ಮೊದಲಿಗೆ ನಾವು ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈಗ ನಮ್ಮ ಮೆಹಮೂದ್ ಮುಖ್ಯಚೇರಿಯವರು ಹೇಳಿದ್ರು ಕೆಲವೊಂದು ವಿಷಯಗಳು. ಅದೇ ರೀತಿ ನೀರಿನ ಸಮಸ್ಯೆ ಅಂತ ಉಳ್ಳಾಲದಲ್ಲಿ ಖಂಡಿತ ಇದೆ, ಯಾಕಂದ್ರೆ ಪೆರ್ಮಲ್ಲೂರು ಪ್ರದೇಶದಲ್ಲಿ ಬಹಳಷ್ಟು, ಯಾಕೆಂದ್ರೆ ಉಳ್ಳಾಲ ಮತ್ತು ಪೆರ್ಮಲ್ಲೂರು ಎರಡು ಗ್ರಾಮ ಉಂಟು ಸರ್, ಅದು ಮೊದಲಿನಿಂದಲೂ ಬಹಳಷ್ಟು ಒಂದು ನೀರಿನ ಸಮಸ್ಯೆ ಇರುವಂತಹ ಪ್ರದೇಶ. ನಮ್ಮ ಎಲ್ಲ ಕಡೆ ಕೂಡ ಸ್ವಲ್ಪ ಸ್ವಲ್ಪ ಸಮಸ್ಯೆ ಇದೆ. ಆದ್ರೆ ಈಗ ನಮ್ಮ ಸಾಹೇಬರು ಏನ್ ಮಾಡಿದ್ದಾರೆ, ನಮ್ಮ ಸ್ಪೀಕರ್ ಸಾಹೇಬರು ಆ ಬಹು ಕುಡಿಯುವ ನೀರಿನ ಒಂದು ಯೋಜನೆಯನ್ನ ನಮ್ಮ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯ ಲಾಸ್ಟ್ ಟೈಮ್ ಅವರ ಸಾರ್ ಅವರ ಕಾಲದಲ್ಲಿ ಅದೊಂದು ಎಷ್ಟು 185 ಕೋಟಿ ರೂಪಾಯಿ ತಂದು, ಎಷ್ಟದು 280, ಅದೊಂದು ರೂಪದಲ್ಲಿ ಒಂದು 90% ಅದರ ಕೆಲಸ ಆಗಿದೆ. ಏನೋ ಒಂದು ಸಣ್ಣ ಅಡೆತಡೆಯಿಂದ ಅದು ಕೆಲಸ ಸ್ವಲ್ಪ ಸ್ಥಗಿತ ಆಗಿದೆ. ಅದು ಖಂಡಿತ ನಮ್ಮ ಸ್ಪೀಕರ್ ಸರ್ 100% ಮಾಡ್ತಾರಂತ ನಮ್ಗೆ ನಂಬಿಕೆ ಉಂಟು. ಅದು ಆದ್ರೆ ನಮ್ಗೆ ಉಳ್ಳಾಲದ ನೀರಿನ ಸಮಸ್ಯೆ, ಉಳ್ಳಾಲ ಮತ್ತು ಪರಿಸರ ಬೇರೆ ಬೇರೆ ಗ್ರಾಮ ಉಂಟು, 19 ಗ್ರಾಮ, ಆ ಕುಡಿಯುವ ನೀರಿನ ಸಮಸ್ಯೆ 30 ವರ್ಷಗಳಿಗೆ ಯಾವುದೇ ರೀತಿಯ ತೊಂದರೆ ಬರಲ್ಲ ಅಂತ ಹೇಳಿ ತಮ್ಮಲ್ಲಿ ಒಂದನ್ನು ನಾನು ಹೇಳ್ತಾ ಇದ್ದೇನೆ. ಎರಡನೇದಾಗಿ, ಈಗ ನಮ್ಮ ಕಡಲ ಕೊರತೆ ಇದೆ, ಖಂಡಿತ ನಮ್ಮ ಸ್ಪೀಕರ್ ಸರ್ ಯಾವಾಗ ನಮ್ಮ MLA ಆಗಿ ನಮ್ಮ ಮಿನಿಸ್ಟರ್ ಆಗಿ ಇದ್ರು, ಅದರಿಂದ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಡಲ ಕೊರತೆಯ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ 99% ಅವರು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಆ ಕಡಲ ಕೊರತೆ ಕೂಡ ಬಹಳಷ್ಟು ಒಂದು ರೀತಿಯಲ್ಲಿ ಅದು ತಣ್ಣಗಾಗಿರುವುದಕ್ಕೆ ಕಾರಣ ನಮ್ಮ ಸ್ಪೀಕರ್ ಸರ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ಅದೇ ರೀತಿ ನಮಗೆ ಬೇಕಾದಂತಹ ಸ್ಟಾಫ್ನ ವಿಚಾರದಲ್ಲೂ ಕೂಡ ನಾವು ನಮ್ಮ ಸ್ಪೀಕರ್ ಸಾಹೇಬರ ಹತ್ರ ನಾವು ಹೀಗೀಗೆ ಕೊರತೆ ಉಂಟು, ನಮ್ಮನ್ನು ಅದು ನೀಗಿಸಬೇಕಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಅವರು ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದಾರೆ, ತಮ್ಮ ಗಮನಕ್ಕೂ ಕೂಡ ತಂದಿದ್ದಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ ಸರ್. ಅದೇ ರೀತಿ ಈಗ ನಗರತ್ತ ಅಂತ ಒಂದು ವಿಚಾರ ನಮ್ಗೆ ಇಲ್ಲಿ ಬಂತು, ಅದನ್ನು ಕೂಡ ತಾವು ಈಗ ಹೇಳಿದ್ದೀರಾ, ಆದಷ್ಟು ಬೇಗ ನಮ್ಗೆ ಇಲ್ಲಿ ಒಂದು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ತೇನೆ. ಅದೇ ರೀತಿ ನಮಗೆ ಒಂದು ಜಾಗದ ಡಂಪಿಂಗ್ ಜಾಗ, ಅದಿಲ್ಲದೆ ಬಹಳಷ್ಟು ನಮಗೆ ಒಂದು ತೊಂದರೆ ಆಗಿದೆ. ಅದಕ್ಕೂ ಕೂಡ ನಮ್ಮ ಸ್ಪೀಕರ್ ಸಾಹೇಬ್ DC ಅವರ ಹತ್ರ ಮಾತಾಡಿ ಅದಕ್ಕೆ ಕಮಿಷನರ್ ಅವರು ಕೂಡ PD ಅವರು ಕೂಡ ಸಾಥ್ ಕೊಟ್ಟಿದ್ರು. ಒಂದು ಕಡೆ ನಮಗೆ ಸಿಕ್ಕಿತ್ತು ಸರ್ ಅಲ್ಲಿ ಸ್ಥಳೀಯ ಅವರ ವಿರೋಧದ ನಡುವೆ ನಮಗೆ ಅದನ್ನು ಯಾವುದೇ ಒಂದು ರೀತಿಯಲ್ಲಿ ನಮಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲಿಲ್ಲ. ಈಗ ಇನ್ನೊಂದು ಯಾವುದೋ ಒಂದು ನರಿಂಗಾನ ಯಾವುದೋ ಒಂದು ಕಡೆ ಒಂದು ತೋರಿಸಿದ್ದಾರೆ ಸರ್, ಅದನ್ನು ಕೂಡ ಒಂದು ನಮಗೆ ಮಾಡಿಕೊಟ್ರೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ನಮಗೆ ಸಹಕಾರ ಆಗ್ತದೆ ಅಂತ ನಾನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಆಗ್ತಾ ಇದ್ದೇನೆ. ಅದೇ ರೀತಿ ಸಮಸ್ಯೆಗಳು ಏನಾದ್ರೂ ಇದ್ರೆ ಅದನ್ನು ಈಗ ನಮ್ಮ ಆಡಳಿತ ಇಲ್ಲ, ಯಾಕಂದ್ರೆ ಆಡಳಿತದ ವಿಷಯದಲ್ಲಿ ಹೇಳಿದ್ರು, ತಾವು ಈಗಾಗಲೇ ಹೇಳಿದ್ದೀರಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಂತ ತಾವು ಹೇಳಿದ್ದೀರಿ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷರದು, ಅದು ಅದು ಅದನ್ನು ಯಾರಿಂದಲೂ ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದು ಆ ಸುಪ್ರೀಂ ಕೋರ್ಟ್ ಯಾವಾಗ ಅದಕ್ಕೊಂದು ಉತ್ತಮ ರೀತಿಯಲ್ಲಿ ತೀರ್ಮಾನ ಕೊಡ್ತದೆ ಅದನ್ನು ಅದಾದ ತಕ್ಷಣ ನಮಗೆ ಖಂಡಿತ ಅವಕಾಶ ಆಗ್ತದೆ. ಅದರ ಬಗ್ಗೆ ತಾವು ಖಂಡಿತವಾಗಲೂ ನಮ್ಮ ಸರ್ಕಾರ ಅದಕ್ಕೆ ಪ್ರಯತ್ನ ಮಾಡ್ತದೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ ಸರ್ ಅಂತ ಹೇಳಿ ನಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಅಲ್ಲ. ಈಗ ತಾನೇ ಕುಡಿಯ ನೀರಿನ ವಿಷಯದಲ್ಲಿ ಇವರು ಮಾತಾಡಿದ್ದಾರೆ. ನಾವು ಗುಡ್ಡ ಪ್ರದೇಶದಲ್ಲಿ ಇರುವ ಸದಸ್ಯರು, ಬೆಂಗಳೂರು ಭಾಗದಲ್ಲಿ ಸರ್, ಗುಡ್ಡ ಪ್ರದೇಶ ನಮ್ಮದಲ್ಲ, 4-5 ಸದಸ್ಯರು. ಈಗ ತಾನೇ ಕುಡಿಯ ನೀರಿಗೆ MLA ಅವರು 250 ಕೋಟಿ ಡ್ಯಾಮ್ ಆಗಿ ನಮ್ಮ ಬೆಂಗಳೂರು ಇಲ್ಲಿಂದ 1 ಕಿಲೋಮೀಟರ್ ಹತ್ತಿರದಲ್ಲಿ ಕುಡಿಯ ನೀರು ಟ್ಯಾಂಕಿ ಆಗಿದೆ 70 ಲೀಟರ್ದು. ಅದೊಂದು ಸದಾ ನಾನು
ಮಿನಿಸ್ಟರ್ ಸಾಹೇಬ್ ಮತ್ತೆ ಸ್ಪೀಕರ್ ಸಾಹೇಬ್ ಆದಷ್ಟು ಬೇಗ ಕೆಲಸ ಮಾಡಿದರೆ ಆದಷ್ಟು ಒಂದು ಎರಡು ಮೂರು ತಿಂಗಳಲ್ಲಿ ಕುಡಿಯೋ ನೀರು ಇಲ್ಲಿ ಬಂದು ಮುಟ್ಟುತ್ತದೆ. ಅದಲ್ಲದೆ ಈಗ ಟೆಂಪರರಿ ಬೇಸ್ನಲ್ಲಿ ಇಲ್ಲಿ 25 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಆನ್ಲೈನ್ನಲ್ಲಿ, ಅದು ನೀವು ಆದಷ್ಟು ಬೇಗ ಅವರನ್ನು ಪರ್ಮನೆಂಟ್ ಬೇಸಿಗೆ ಮಾಡಬೇಕು. ಅದು ಮತ್ತೆ ಡೈವರ್ ಕೆಲಸದವರು ಇಲ್ಲಿ ಅವರು ಎಷ್ಟು ವರ್ಷದಿಂದ ಇಲ್ಲಿ ಟೆಂಪರರಿ ಇರ್ತಾರೆ, ಅದನ್ನು ಪರ್ಮನೆಂಟ್ ಮಾಡಬೇಕು. ಮತ್ತು ತಾವು ಆದಷ್ಟು ಬೇಗ ಈ ನಮ್ಮ ಸಿಬ್ಬಂದಿಯವರ ಕೊರತೆ ಉಂಟು, ಟೆಂಡರ್ ಬೇಸಲ್ಲಿ ಅವರನ್ನು ತೆಗೆದು ಇಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಅದಕ್ಕೆಲ್ಲ ಸರಿ ಮಾಡಬೇಕು. ಮತ್ತು ಈಗ ನಗರಸಭೆಯಿಂದ ನಮಗೆ ಸೀಸನ್ನಲ್ಲಿ ಟ್ಯಾಂಕರ್ನಲ್ಲಿ ನೀರು ಕೊಡ್ತಾರೆ, ಬೋರಲ್ ಹೊಡೆತಾರೆ, ಅದು ನಮಗೆ ಸಾಕಾಗುವುದಿಲ್ಲ. ಆದಷ್ಟು ನೀರನ್ನು ಇದು ಬೇಗ ಮಾಡಬೇಕಂತ ನಿಮ್ಮನ್ನು ನಾವು ಬೇಡಿಕೊಳ್ತೇವೆ. ಕೆಲವು ವಿಷಯಗಳನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹಲವು ವರ್ಷ ಆಯಿತು ನಮ್ಮದು ನಗರಸಭೆಯಲ್ಲಿ 31 ಕೌನ್ಸಿಲರ್ ನಾವು ಈ ನಗರಸಭೆ ಒಳಗೆ ಹೊಕ್ಕಿದ್ದೇವೆ. ಹೊಕ್ಕಿ 5 ವರ್ಷ ಆಯಿತು ಸರ್, 2 ವರ್ಷ ನಮಗೆ ಅಧ್ಯಕ್ಷ ಪೋಸ್ಟ್ ಆಗಲಿಲ್ಲ. ಈಗ ಪೋಸ್ಟ್ ಆಗಿ 2.5 ವರ್ಷ ಆಯಿತು. ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಇಳಿದು 5 ತಿಂಗಳು ಕಳೆಯಿತು. ಆದರೆ ತಿಂಗಳಾದಾಗ ಒಂದು ಅಜೆಂಡವನ್ನು ಹೋಗ್ತಾರೆ, ಯಾರೆಲ್ಲ ಕೌನ್ಸಿಲರ್ ಇರ್ತಾರೆ ಅವ್ರಿಗೆ ಏನು ಕೆಲಸ ಕಾರ್ಯ ಇದೆ ಅದನ್ನು ನಾವು ಬರೆದು ಕೊಡುವಂಥದ್ದು. ಅದನ್ನು ನಮ್ಮ ಆಡಳಿತ ಇಲಾಖೆ ಅವರು ಬರೆದು ತಿಂಗಳಾಗುವಾಗ ಅದನ್ನು ಓದ್ತಾ ಇದ್ರು. ನಾನು ಕೊಟ್ಟಿದ್ದೇನೆ, ಉಳಿದ 30 ಜನ ಸಹ ಕೊಟ್ಟಿದ್ದಾರೆ. ಆಗ ನಮಗೆ ಕೆಲಸ ಆದದ್ದು ಒಂದೇ ಒಂದು ಕೆಲಸ ಆದದ್ದು 7 ಲಕ್ಷದ. ಅದು ನಾವು ಮೀಟಿಂಗ್ನಲ್ಲಿ ಜಗಳ ಮಾಡಿ 10 ಲಕ್ಷ ಅಂತ ಕೇಳಿ 7 ಲಕ್ಷ ರೂಪಾಯಿಯನ್ನು ನಮಗೆ ಅವರು ಕೊಟ್ಟಿದ್ದಾರೆ. ಆ 7 ಲಕ್ಷದ ಕೆಲಸ ಬಿಟ್ಟರೆ ಈ 2.5 ವರ್ಷ 30 ಅಜೆಂಡಾ ಓದಿದ್ದಾರೆ. 30 ಅಜೆಂಡಾದಲ್ಲಿ 30 ಅಜೆಂಡಾಗೆ ಕೂಡ ಕೆಲಸ ಆಗಬೇಕಿತ್ತು, ಆದರೆ ಒಂದೇ ಒಂದು ಕೆಲಸ ಆಗಿದೆ ಸರ್. ಜನ ಪ್ರತಿನಿಧಿಯಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ, ಜನರು ನಮ್ಮನ್ನು ತರಾಟೆಗೆ ತೆಗೆದುಕೊಳ್ತಾರೆ. ನಮಗೆ ರೋಡ್ ಆಗಬೇಕು, ನಮಗೆ ಮೋರಿ ಆಗಬೇಕು. ಜನರಿಗೆ ಗೊತ್ತಿಲ್ಲ ಇಲ್ಲಿ ಇದು ಏನು ಸಮಸ್ಯೆ ಇದೆ, ಇಲ್ಲಿ ಹಣ ಇಲ್ಲ, ಟ್ಯಾಕ್ಸ್ ಕರೆಕ್ಟ್ ಬರುವುದಿಲ್ಲ, ಸ್ವಲ್ಪ ಹಣ ಬಾಕಿ ಇದೆ ಅಂತ. ನಮ್ಮ ಈಗ ನಮ್ಮದು ಹುಲಿ ಅಂತ ಹೇಳ್ಬೋದು. ನಮ್ಮ ನಗರಸಭೆ ವಾಣಿ ಅವರು ಬಂದ ಮೇಲೆ ನಮ್ಮ ಒಂದು ನಗರಸಭೆ ಒಂದು ಸ್ಟ್ರಾಂಗ್ ಆಗಿದೆ. ಅದಕ್ಕೆ ಅವರಿಗೆ ನಾನು ಮೊದಲನೇ ಬಾರಿಗೆ ನನಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರು ನಮ್ಮ ಈ ನಗರಸಭೆಯಲ್ಲಿ ಇನ್ನೂ ಇರಬೇಕಂತ ನಾನು ಅವರನ್ನು ಏನಾದರೂ ಮಾಡಿ ಇಲ್ಲಿ ಉಳಿಸಿಕೊಳ್ಳುವಂಥ ಒಂದು ಕೆಲಸ ಕಾರ್ಯ ನೀವು ಮಾಡಬೇಕಂತ ನಿಮ್ಮಲ್ಲಿ ಪ್ರಥಮವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಮಾತ್ರ ಸಾಧ್ಯ ಈ ಉಳ್ಳಾಡವನ್ನು ಸರಿ ಮಾಡಲಿಕ್ಕೆ, ಅಂದರೆ ಅವರಷ್ಟು ಸ್ಟ್ರಾಂಗ್ ಇದ್ದಾರೆ. ಅದಕ್ಕೆ ಬೇಕಾಗಿ ನಾನು ಹೇಳ್ತೇನೆ, ಮತ್ತು ನಮ್ಮ ಕೆಲಸ ಕಾರ್ಯ ಬಗ್ಗೆ ತಾವುಗಳು ಗಮನಕ್ಕೆ ಹರಿಸಬೇಕು ಸರ್. ನಮ್ದು ಯಾವುದು ಕೆಲಸ ಆಗಲಿಲ್ಲ, ಇನ್ನು ಈಗ ನಾವು 2 ವರ್ಷ ಇದ್ದೇವೆ ಇಲ್ಲ ಗೊತ್ತಿಲ್ಲ ಸರ್, ಇಳಿದು ಹೋಗ್ತೇವೆ, ನಮ್ಮ ಕೆಲಸ ಎಲ್ಲ ಬಾಕಿ ಆಗ್ತದೆ. ದಯಮಾಡಿ ನೀವು ಅದರ ಬಗ್ಗೆ ಒಂದು ಗಮನ ಹರಿಸಿ. ನಮಗೆ ಯಾಕೆ ಕೆಲಸ ಆಗ್ತಾ ಇಲ್ಲ, ಯಾವಾಗ ಈಗ ನಮಗೆ ಇದು ಬಂದಿದೆ 15 ಫೈನಾನ್ಸ್, ಮತ್ತೆ ನಗರ ಉತ್ಥಾನ ಮೊನ್ನೆ ಬಂದು ಎಲ್ಲರಿಗೂ ನನಗೆ ಕೂಡ 65 ಲಕ್ಷ ರೂಪಾಯಿದು ಲೀಸ್ಟ್ ನನ್ನತ್ತಿದೆ, ಕೆಲಸ ಆಗಲಿಲ್ಲ ಸರ್. ದಯವಿಟ್ಟು ತಾವು ಈ 31 ಕೌನ್ಸಿಲಿಗೆ ಒಂದು ನ್ಯಾಯ ಒದಗಿಸಬೇಕಂತ ನಾನು ಕಳಕಳಿಯಿಂದ ನಿಮ್ಮ ಹತ್ರ ಕೇಳ್ತೇನೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಸರ್. ಜೈ ಹಿಂದ್ ಜೈ ಕನ್ನಡ. ಹೇಳ್ಬೋ ಗೊತ್ತಾಗಲ್ಲ, ಏಕೆಂದರೆ ನನಗೆ ಮೈನ್ ಎಂತ ಗೊತ್ತ ಸರ್, ಇಲ್ಲಿ ಕಲೆಕ್ಷನ್ ಆಗುದಿಲ್ಲ, ಟ್ಯಾಕ್ಸ್ ಆಗುದಿಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ಅವ್ರಿಗೆ ಗೊತ್ತು, ಬಿ ಡಿ ಸಾರ್ ಗೊತ್ತು, ವಾಣಿ ಮೇಡಮ್ ಗೊತ್ತು, ಆ ತುಳಸಿ ಎಲ್ಲ ಸ್ಟಾಫಿಗೆ ಕೊಡು. ಕಟ್ಟೋದು ಏನನ್ನು ಕಟ್ಟುವಾಗ ಬರುದಿಲ್ಲ, ಹೈಯೆಸ್ಟ್ ಇದೆ ನಮಗೆ. ಅವ್ರು ಹೇಳಿ 7 ಲಕ್ಷ ಒಂದು ಬಜೆಟ್ ಇರ್ತದೆ ನಮ್ದು. ಯಾವ್ದು ಬಜೆಟ್? ನಗರಸಭೆ ಬಜೆಟ್ 14 ಫೈನಾನ್ಸ್ 15 ಫೈನಾನ್ಸ್. ನನಗೆ MLA ಒಂದು 3 ಕೋಟಿ ಅವರಿಗೆ ಕೆಲಸ ಕೊಟ್ಟಿದ್ದಾರೆ, ಅದು ಬೇರೆ ವಿಷಯ. ನಾನು ರೋಡಿಗೆ ಅಲ್ಲ. ಇನ್ನು ಏನು ಗೊತ್ತೆ ಸರ್, ಇವರು ಸ್ಟಾಪ್ ಇಲ್ಲದ ಕಾರಣ ಅವರು ಭೇಟಿ ಕೊಡಬೇಕಲ್ಲ ಬಿಲ್ಡರ್ ಹತ್ರ, ಮತ್ತು ಮನೆಯವರು ಕಟ್ಟುವುದಿಲ್ಲ. ಎಷ್ಟೆಷ್ಟು ಕೋಟಿ ಬಾಕಿದೆ ನಮ್ಮ ಬಿಲ್ಡಿಂಗಿನ ಅಡಿ ಉಂಟಲ್ಲ, ಅದರ ಟ್ಯಾಕ್ಸ್ ಕಟ್ಟುದಿಲ್ಲ ಸರ್. ಬಿಲ್ಡಿಂಗ್ ನಡೆದು ಟ್ಯಾಕ್ಸ್ ನಮ್ಮ ನಗರಸಭೆ ತೊಕೋಟೆಯಲ್ಲಿ 1.5 ಕೋಟಿ ರೂಪಾಯಿ ಆಗ ಕೇಳಿ ಬಿ ಡಿ ಎಸ್ ಆರ್ ಹತ್ರ. ನಗರಸಭೆದು ತೊಕೋಟು ಮಾರ್ಕೆಟ್ ಬಿಲ್ಡಿಂಗ್ ಆಗಿ 2 ವರ್ಷ ಆಯಿತು, ಇಷ್ಟವರು ಓಪನ್ ಮಾಡಲಿಕ್ಕೆ ಟೆಂಡರ್ ಮಾಡಲಿಲ್ಲ, ಅದನ್ನು ಕರೆಯಲಿಲ್ಲ, ಕರೆದಷ್ಟೇ ಓಡ್ತದೆ. ನೋಡಿ ಕೇಳಿ, 2 ವರ್ಷ ಆಯಿತು ಬೀದಿಯಲ್ಲಿ ಓಪನ್ ಮಾಡ್ತಾರೆ ಅಲ್ಲಿ. ಪ್ರೋಸೆಸ್ ಅಲ್ಲಿ ಇದೆ ಸರ್. ಯಾವಾಗ ಅಲ್ಲಿ ಹೇಳಿ, ನೀವು ಹೇಳ್ಬೇಕು, ನಾನು ಸುಳ್ಳು ಹೇಳುದಿಲ್ಲ, ನಾನು ಅತ್ತೆ ಹೇಳ್ತೇನೆ ಯಾವಾಗ ಅಂತ ಹೇಳಿ. ಅದು ಒಂದು ಟೆಂಡರ್ ಆಗಿ 25 ಸರ್ ಕಟ್ಟಿದ್ದಾರೆ. ರಿಟರ್ನ್ ಕೌನ್ಸಿಲ್ ಇರುವಾಗ ಒಂದು 3 ಸಲ ಒಂದೇ ಸರ್ ಮೇಡಮ್, ನಾನು ಇರಲಿಲ್ಲ ಸರ್. ಒಂದೇ ಸರ್ ಈಗ ಮಾಡಿ ಇಮಿಡಿಯೇಟ್ ಮಾಡ್ಬೇಕು. ಒಂದೇ 2ನೇ ಸರ್ ಮೇಡಮ್, ನಮ್ಮ ಗಾಡಿಯಿಂದ ಮಂಗಳೂರಿಗೆ ಕೊಡ್ಲಿಕ್ಕೆ ಅವ್ರು ಬಿಡುದಿಲ್ಲ. ಪ್ರೈವೇಟ್ ಗಾಡಿಯಿಂದ ಇಲ್ಲಿಂದ ಒಣಗಾಸ ತರ್ಕೊಂಡು ಹೋಗ್ಲಿಕ್ಕೆ ಪರ್ಮಿಷನ್ ಇದೆ ಕೇಳಿ. ನಮ್ಮ ಗಾಡಿ ಅಲ್ಲಿ ಉಂಟು ಸರ್, ನಿಮ್ಮ ಸಾಲ ಹೋಗಿದ್ದೀರ ಹಿಂದೆ ಕಡೆ ಉಂಟು ಎಲ್ಲ ಗಾಡಿ. ನಮ್ಮ ಗಾಡಿದು ಸರ್ಕಾರಿ ಗಾಡಿ, ನಿಮ್ಮ ಹಿಂದೆ ಕಡೆ ಇದೆ 3 ಗಾಡಿ ನೋಡಿ, ನಿಮ್ಮ ಸಾಲ ಹಿಂದೆ ಕಡೆ ಇದೆ. ಆ ಗಾಡಿಯಿಂದ ಕಸ ಕೊಂಡೋಗಿದರೆ ಅಲ್ಲಿ ತೆಗೆಯುವುದಿಲ್ಲ, ಬೇರೆ ಏಜೆಂಟ್ ಬಂದರೆ ಕಸವ ನಮ್ಮ ಒಣ ಕಸ ಕೊಂಡೋಗ್ತಾರೆ. ಅದು ಬಿ ಡಿ ಸಾರ್ ಇನ್ನು ಮೊನ್ನೆ ಸರ್ ಬರೆದು ಕಳಿಸಿದೆ ನಿಮಗೆ ನೋಡಿ. ನನಗೆ ಏನು ಬೇಡ, ನಮ್ಮ ಟ್ಯಾಕ್ಸ್ ಬರಲಿ ಸರ್, ಅಷ್ಟೇ ನನ್ನ ವಿನಂತಿ. ಇಲ್ಲಿ 1 ರೂಪಾಯಿದ ಕೆಲಸ ನಗರಸಭೆ ಇದ್ದ ಲೆಕ್ಕ 13ನೇ ವಾರ್ಡಿಗೆ ಆಗಲಿಲ್ಲ ಇಷ್ಟುವರೆಗೆ.
ಎಲ್ಲರಿಗೂ ಆಗಿದೆ, ಹದಿಮೂರನೇ ವಾರ್ಡ್ಗೆ ಇಷ್ಟುವರೆಗೆ ಆಗಲಿಲ್ಲ. ಯಾವುದು ಹದಿಮೂರನೇ ವಾರ್ಡ್? ಅಲ್ಲೇ ಕಾಲ ನನ್ನ ಕೌನ್ಸಿಲರ್ ವಾರ್ಡ್ ಬಡ್ಕೋ, ಇಷ್ಟುವರೆಗೆ ಆಗ್ಲಿಲ್ಲ. ನಾಳೆ ಮಾಡ್ತೇನೆ, ನಾಳೆ ಮಾಡ್ತೇನೆ ಇದೇ ಹೇಳ್ತಾ ಇದ್ದಾರೆ. ಅತಿ ಅಗತ್ಯ ಸಂದರ್ಭಗಳಲ್ಲಿ ಎಲ್ಲ ಕಡೆ ಎಲ್ಲ ಆದ್ಯತೆ ಮೇರೆಗೆ ನಾವು ಮಾಡ್ತೇವೆ ಸರ್. ಆದ್ರೆ 15 ವರ್ಷದಲ್ಲಿ ಯಾವುದೇ ಕೆಲಸ ಆಗ್ಲಿಲ್ಲ ಅಂತ ಹೇಳೋದು ಆ ತರ ಇಲ್ಲ. ಈಗ ಏನ್ ಬ್ಯಾಲೆನ್ಸ್ ಇದೆ ಕೆಲಸ ಸರ್, ನಾ ಹೇಳ್ತೀನಿ ಅದು ಹೆಂಗ್ ಮಾಡ್ಬೇಕಂತ. ಬೇಕಾದ್ರೂ ನಮ್ಗೆ ಲೆಟರ್ ಬರ್ರಿ, ನಾವು ಸ್ವಲ್ಪ ದುಡ್ಡು ಕಳಿಸ್ತೀವಿ. ಸರ್ 57 ಲಕ್ಷ ಇತ್ತು, ಅದು 57 ಲಕ್ಷ ಕೌನ್ಸಿಲರ್ ಯಾರಿಗೆ ಹಂಚಲಿಲ್ಲ. ಅದು ಒಳಗಿಂದ ಒಳಗೆ ಏನ ಆಗಿ ಸಮಥಿಂಗ್ ಆಗಿ ಅವರಿಗೆ ಒಬ್ಬರಿಗೆ ಇಟ್ಟು ಬೇರೆ ಯಾರಿಗೂ ಇಡ್ಲಿಲ್ಲ. ಇಲ್ಲ ಮೇಡಮ್, ಬಂದ್ರ ಮೇಲೆ ಆಗಿದೆ, ಮೊದಲು ಆಗ್ಬಿಟ್ಟಿದ್ರು. ಮೊದಲಾಗಿದ್ದು ಇದರಲ್ಲಿ 32 ಲಕ್ಷ ಇಟ್ಟಿದ್ದಾರೆ. ಇದರ ವಿಷಯದಲ್ಲಿ ಯಾರು ಹೇಳಿದ್ರು? ಇದರ ವಿಷಯದಲ್ಲಿ ತುಂಬಾ ತಾರತಮ್ಯ ಆಗ್ತಾ ಇದೆ ಸರ್. ಎಂತ ಅಂತ ಹೇಳಿದ್ರು, 3 ಲಕ್ಷ 15 ಫೈನಾನ್ಸ್ ಅಲ್ಲಿ ಹಣ ಇಟ್ಟಿದ್ದೇನೆ. ಉಲ್ಲಾಲ್ ಕೌನ್ಸಿಲ್ ನಲ್ಲಿ ಎಲ್ಲರೂ ಕಮಿಷನರ್ ಬಗ್ಗೆ ಒಳ್ಳೆಯವರು ಅಂತ ಹೇಳಿದ್ದಾರೆ. ಆಕ್ಚುಲಿ ಅವ್ರದ್ದು ಟ್ರಾನ್ಸ್ಫರ್ ಆಗಿತ್ತು, ಮತ್ತೆ ಯು ಟಿ ಖಾದರ್ ಇಲ್ಲ ಅಲ್ಲ ಅಂತ ರಾತ್ರಿ ರಿಟರ್ನ್ ಮಾಡಿದ್ದೆವು. ನಮಗೆ ಅಲ್ಸೋ ಗೊತ್ತಿದ್ದಿಲ್ಲ, ಬೇರೆಯವರು ಯಾರೋ ಅಲ್ಲಿ ಸಿ ಎಮ್ ಹತ್ರ ಪ್ರೆಷರ್ ಮಾಡಿ ಒಂದು ನೋಟ್ ಹಾಕಿ ಸುಮಾರು ಕಡೆ ಹೆಚ್ಚು ಕಡಿಮೆ ಆಗಿತ್ತು. ಮತ್ತು ರಾತ್ರಿಗೆ ನನಗೆ ಯು ಟಿ ಖಾದರ್ ಅವರು ಫೋನ್ ಮಾಡಿದ್ರು ಈ ಥರ ಆಗಿದೆ ಅಂತ. ಮತ್ತೆ ನಾ ಸೆಕ್ರೆಟ್ರಿಗೆ ಮಾತಾಡಿ ಅವ್ರದ್ದು ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿ ಕಂಟಿನ್ಯೂ ಹೊಸ ಆರ್ಡರ್ ಮಾಡಿಸಿದ್ದೆ ಮೇಡಮ್ಗೆ. ಮತ್ತೆ ಪಿ ಡಿ ಅವರು ಇದ್ದಾರೆ. ನಾನು ಒಂದು 20 ದಿವಸ ಇರ್ಬೋದಿಲ್ಲ, ಒಂದು 20 ದಿವಸ ಹಿಂದೆ ಇಡೀ ಮಂಗಳೂರು ಡಿಸ್ಟಿಕ್ದು ನಾನು ಆಲ್ರೆಡಿ ಒಂದು ಡಿ ಸಿ ಜೊತೆಗೆ ಮತ್ತು ಎಲ್ಲ ಕಮಿಷನರ್ಸ್ ಚೀಫ್ ಆಫೀಸರ್ ಮತ್ತು ಇಂಜಿನಿಯರ್ ಕರೆಸಿ ಸುಮಾರು ಬೆಳಗ್ಗೆಲಿಂದ ಸಾಯಂಕಾಲ ತನ ಒಂದು ಮೀಟಿಂಗ್ ಮಾಡಿದ್ದೇನೆ. ಎಲ್ಲ ರೀತಿಯಿಂದ ಏನೇನು ಸಮಸ್ಯೆ ಇದೆ ಇಲ್ಲಿ ಸ್ವಲ್ಪ ರಿಪೀಟ್ ಆಗಿದೆ. ಏನಿಗೊತ್ತು ಮಾತಾಡಿದ್ದಾರೆ ಮೇಡಮ್, ಇದಕ್ಕಿಂತ ಜಾಸ್ತಿ ಅಲ್ಲಿ ತುಂಬ ಸೀರಿಯಸ್ ಮಾತಾ ಆಡಿ ಮೀಟಿಂಗ್ ಮಾಡಿಸಿದ್ದೀನಿ ಡಿ ಸಿಗೆ. ತುಂಬ ಸೀರಿಯಸ್ ಡಿ ಸಿಗೆ ಸೀರಿಯಸ್ ಇಡ್ಬಿಟ್ಟಿದ್ದೇನೆ. ಈಗ ನಾನು ಡಿ ಸಿಗೆ ಮತ್ತೆ ಡೈರೆಕ್ಷನ್ ಕೊಡ್ತೀನಿ, ನಿಮ್ಮ ಜೊತೆಗೆ ಇಲ್ಲಿ ಬಂದು ಅವರು ಮೀಟಿಂಗ್ ಮಾಡಬೇಕು ನಿಮ್ಮ ಜೊತೆಗೆ, ಇಲ್ಲಾಂದ್ರೂ ನಿಮಗೆ ಅಲ್ಲಿ ಡಿ ಸಿ ಆಫೀಸ್ಗೆ ಕರೆಸಿ ಎಲ್ಲರ ಜೊತೆಗೆ ಮೀಟಿಂಗ್ ಮಾಡಬೇಕು. ಏನೇನು ಸಮಸ್ಯೆ ಇದೆ ಅಂತ ಇಲ್ಲಿ ನೀರಿನ ಸಲಗೆ ಯಾವುದು ದುಡ್ಡಿಂದು ಹಣದು ಯಾವುದು ಸಮಸ್ಯೆ ಇಲ್ಲ. ಪೈಪ್ಲೈನ್ ಆಗಲಿ ಬೋರ್ವೆಲ್ ಆಗಲಿ ನೀರಿಂದು ಟ್ಯಾಂಕರ್ಗೆ ಆಗಲಿ ಆಲ್ರೆಡಿ ನಾವು 1 ಕೋಟಿಗಿಂತ ಜಾಸ್ತಿ ಚಿಲ್ಲರೆ ದುಡ್ಡು ಡಿ ಸಿಗೆ ಡಿ ಸಿ ಅಕೌಂಟ್ನಲ್ಲಿ ಕಳಿಸ್ಬಿಟ್ಟಿದ್ದೆವು ಮೊದಲೇ ಅಡ್ವಾನ್ಸ್ನಲ್ಲಿ. ಈಗ ಏನೋ ಸಮಸ್ಯೆ ಇದ್ದರೂ ನೀವು ಸ್ಟಾರ್ಟ್ ಮಾಡಿ ಮತ್ತು ಬೇಕಾದರೂ ಏನೋ ಕೇಳಿ ನಾವು ಹಾಕ್ಬಿಡ್ತೀವಿ ಅಂತ ದುಡ್ಡು. ಇದು ಸೀರಿಯಸ್ ಮ್ಯಾಟರ್ ಇದೆ, ಎಸ್ಪೆಷಲಿ ನೀರಿನ ಸಲಗೆ. ಯಾಕಂದರೆ ಸಿ ಎಂ ಮುಖ್ಯಮಂತ್ರಿ ಆಲ್ಸೋ ಮೀಟಿಂಗ್ ಮಾಡಿ ನೀರಿಂದು ಯಾವುದು ಸಮಸ್ಯೆ ಆಗ್ಬಿಡಂತ. ಮತ್ತೆ ನನಗೆ ಯಾವಾಗಲೂ ಯು ಟಿ ಖಾದರ್ ಸಾಹೇಬರು ಮಾತಾಡ್ತಾ ಇರ್ತಾರೆ, ಈ ಸ್ಪೀಕರ್ ಸಾಹೇಬರು. ಏನು ಸಮಸ್ಯೆ ಇದ್ದರೂ ಏನೂ ಇರಲಿ ಅವರು ಹೇಳಿದಾಗ ನಾ ಇಮಿಡಿಯೇಟ್ ಮಾಡಿಸ್ಬಿಡ್ತೀನಿ, ಯಾಕಂದರೆ ತುಂಬ ಕ್ಲೋಸ್ ಫ್ರೆಂಡ್ ಇದ್ದಾರೆ. ಮತ್ತು ಮಂಗಳೂರು ಉಲ್ಲಾಲ್ ತುಂಬ ಒಳ್ಳೆಯದು ಪ್ಲೇಸ್, ನಾವು ಸುಮಾರು ಕರ್ನಾಟಕದಲ್ಲಿ ಹೋಗಿದ್ದೇನೆ, ಈ ಪ್ಲೇಸ್ ತುಂಬ ಒಳ್ಳೆಯದು ಪ್ಲೇಸ್ ಇದೆ. ಇಲ್ಲಿ ಜನ ಆಲ್ಸೋ ಒಳ್ಳೆ ಇದ್ದಾರೆ, ಯಾಕಂದರೆ ಎಲ್ಲ ನೋಡಿದಾಗ ತುಂಬ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಜಿಮ್ಮೇದಾರಿ ಏನಿದೆ ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ತಿಳಿತಾರೆ. ಈ ಕೌನ್ಸಿಲರ್ ತಾವು ಆದ್ರ ಮೇಲೆ ಎಲ್ಲ ನಿಮ್ಮ ಮೇಲೆ, ಬೇರೆಯವರು ಯಾರಿಗೆ ಗೊತ್ತಿರಲ್ಲ, ಅವರಿಗೆ ಎಮ್ ಎಲ್ ಎ ಗೊತ್ತಿರಲ್ಲ, ಮಿನಿಸ್ಟರ್ ಗೊತ್ತಿರಲ್ಲ, ಡಿ ಸಿ ಗೊತ್ತಿರಲ್ಲ, ಬರೀ ಕೌನ್ಸಿಲರ್ ವಾರ್ಡ್ ಕೌನ್ಸಿಲರ್ಗೆ ಹಿಡಿದ್ಬಿಡ್ತಾರೆ. ಈಗ ಹೇಳಿದ್ದಾರೆ ಚಿಕ್ಕ ಚಿಕ್ಕ ಕೆಲಸ, ಅದು ಯಾರಿಗೆ ಹೇಳಬೇಕು ಏನು ಹೇಳಬೇಕು, ಅಲ್ಲಿಗೆ ಡ್ರೈನ್ ಸರಿಯಾಗಿಲ್ಲ ಅಂದರೂ ಅವರಿಗೆ ಹಿಡಿಬಿಡ್ತಾರೆ. ಅದು ತುಂಬ ಸಮಸ್ಯೆನಲ್ಲಿ ಇರ್ತೀರಿ. ಮತ್ತು ನಿಮಗೆ ಈಗ ಎಮ್ ಎಲ್ ಎ ಇದ್ದರು ಅವರಿಗೆ 3 ಲಕ್ಷ ಸ್ಯಾಲ್ರಿ ಇದೆ, ಸಂಬಳ ಇದೆ ಅವರಿಗೆ. ಬೇರೆ ಏನೇನು ಯಾರು ಪೋಸ್ಟ್ ಇದೆ ಬತ್ ಕೌನ್ಸಿಲರ್ಸ್ಗೆ ಈಗ ಬರೀ ಏನಿಲ್ಲ 4,000, ಅದು ಏನು ಅದು ಕತೆ ಇಲ್ಲ ಗೊತ್ತಿಲ್ಲ. ಹಾಂ ಅದು ಬರೆದ್ಬಿಡಿ, ನಾನು ಈಗ ಹೋಗಿ ಏನೋ ಅದ್ರ ಬಗ್ಗೆ ತೀರ್ಮಾನ ತಗೋತೀನಿ. ಇದ್ರ ಬಗ್ಗೆ ಏನೋ ನಾನು ತೀರ್ಮಾನ ತಗೋತೇನೆ ಕೌನ್ಸಿಲರ್ಸ್ ಬಗ್ಗೆ. ಮತ್ತೆ ತಾರತಮ್ಯ ಆಗಿದೆ ಈ ಥರ ಸ್ವಲ್ಪ ಆಗ್ಬೋದು, 1-2 ಲಕ್ಷ ಹೆಚ್ಚು ಕಡಿಮೆ, ಒಬ್ಬರು ಜಾಸ್ತಿ ತಗೊಂಡವ್ರು ಕಡಿಮೆ, ತುಂಬ ಇದು
ಗೌರ್ಮೆಂಟ್ ಲಿಂದ ಡೈರೆಕ್ಷನ್ ಇದೆ ಎಲ್ಲರಿಗೆ ಈಕ್ವಾಲಿಟಿ ಲಿಂದ ಮಾಡಬೇಕು 2 3 ಲಕ್ಷ ಸ್ವಲ್ಪ ಅಧ್ಯಕ್ಷ ಇದ್ದರು ಒಂದು 2 3 ಲಕ್ಷ ಜಾಸ್ತಿ ತಗೋಬಹುದು ಒಂದೇ ಸೈಡ್ ಈ ತರ ಮಾಡೋದು ಸರಿಯಿಲ್ಲ ಅದು ಕಂಪ್ಲೇಂಟ್ ಆದರೂ ಸಮಸ್ಯೆ ಆಗ್ತದೆ ನೆಕ್ಸ್ಟ್ ಟೈಮ್ ಇದು ತುಂಬಾ ಸೀರಿಯಸ್ ಮ್ಯಾಟರ್ ಇದೆ ಈಕ್ವಾಲಿಟಿ ಮಾಡ್ರಿ ಸರ್ ಮುಂದೆ ಹಾಗೆ ಆಗದಾಗ ನೋಡ್ಕೊಳ್ತೀವಿ ಸರ್ ಈ ಎಲೆಕ್ಷನ್ ಒಳಗೆ ಸ್ವಲ್ಪ ಪಾರ್ಟಿ ಪಕ್ಷ ಆಮೇಲೆ ಯಾವುದು ಪಾರ್ಟಿ ಪಕ್ಷ ಇಲ್ಲ ಎಲ್ಲ ಈಕ್ವಲ್ ಅವರು ಎಲ್ಲರೂ ಮಾಡೋದು ಪಬ್ಲಿಕ್ ಸಲಗೆ ಅವರ ಸಲಗೆ ಇಲ್ಲ ಅದು ಸಲಗೆ ಈಗ ಇಲ್ಲಿ ಏನೇನು ಸಮಸ್ಯೆ ಇದೆ ನಾನು ನೋಟ್ ಡೌನ್ ಮಾಡ್ಲಿಕ್ಕೆ ಹೇಳಿದ್ದೀನಿ ನೋಟ್ ಡೌನ್ ಮಾಡಿದ್ದಾರೆ ನೀವು ಒಳ್ಳೆ ಮುನ್ಸಿಪಾಲಿಟಿ ರನ್ ಮಾಡ್ಲಿಕ್ಕೆ ನಮ್ಮಲಿಂದ ಸರ್ಕಾರದಿಂದ ಏನು ಸಪೋರ್ಟ್ ಬೇಕು 100% ನಾನು ಮಾಡ್ತೀನಿ ಉಲ್ಲಾಲ್ಗೆ ಅದು ಸ್ಟಾಫ್ ಬಗ್ಗೆ ಒಂದು ಹೇಳಿದರೆ ಸ್ವಲ್ಪ ದುಡ್ಡು ರಿಲೀಸ್ ಮಾಡ್ತೀನಿ ಹೋಗಿ ಇಂಜಿನಿಯರ್ಸ್ ಮತ್ತು ಅದು ಏನು ಚೀಫ್ ಇದು ಹೆಲ್ತ್ ಇನ್ಸ್ಪೆಕ್ಟರ್ ಪಟ್ಟಿ ಕೊಡಿ ಅಂತ ಹೇಳಿದ್ದೇನೆ ಇವರು ಪಟ್ಟಿ ರೆಡಿ ಮಾಡಿ ಪಟ್ಟಿ ಕೊಡ್ತಾರಂತ ಹೇಳಿದ್ದಾರೆ ಅದೇ ಅದು ಇಲ್ಲಿ ಹೇಳಿದ್ರು ಮತ್ತೆ ಮರ್ತು ಬಿಡ್ತೀವಿ ಪಟ್ಟಿ ಹಾಕಿ ಒಂದು ಲೆಟರ್ ಹಾಕಿ ಅಂತ ಹೇಳಿದ್ದೇನೆ ಲೆಟರ್ ಹಾಕಿದ್ರು ರೈಟಿಂಗ್ ನಲ್ಲಿ ಇರ್ತದೆ ಅದೇ ಡ್ರೈವರ್ಸ್ ಲೋಡರ್ಸ್ ಇದೆ ವಾಟರ್ ಮ್ಯಾನ್ ಇರ್ಬೋದು ಈಗ ಫಸ್ಟ್ ಈಗ ಏನಾಗಿದೆ ಸಮಸ್ಯೆ ರಿಯಲ್ ಹೇಳ್ಬೇಕಂದ್ರು ಇನ್ನ ಒಂದು 6 ತಿಂಗಳು ಸ್ವಲ್ಪ ಸಮಸ್ಯೆ ಇದು ಅಪಾರ್ಟ್ಮೆಂಟ್ಗೆ ಸ್ವಲ್ಪ ಆಗ್ಬೋದು ಯಾಕಂದ್ರೆ ಈಗ ಮೊನ್ನೆ 5 ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ ಅದು 50,000 ಕೋಟಿದು ಗ್ಯಾರಂಟಿ ಅದರಲ್ಲಿ ಎಷ್ಟು ಮಂದಿಗೆ ಅಪಾಯಿಂಟ್ಮೆಂಟ್ ಮಾಡ್ಬೋದಿತ್ತು ಎಷ್ಟು ಮಂದಿಗೆ ಇಮಿಡಿಯೇಟ್ 4 ತಿಂಗಳಲ್ಲಿ 4 ಗ್ಯಾರಂಟಿ ಕೊಟ್ಬಿಟ್ಟಿದ್ದಾರೆ ಅದು ಬಡು ಅದ್ರಿಗೆ 80% ಎಲ್ಲರಿಗೆ ಬೆನಿಫಿಟ್ ಆಗಿದೆ ಹೆಣ್ಮಕ್ಕಳಿಗೆ ಬಸ್ಸಸ್ ಈ ಸ್ಟೂಡೆಂಟ್ಸ್ಗೆ ಬಸ್ ಫುಲ್ ಫ್ರೀ ಇದೆ ಕರೆಂಟ್ ಎಲೆಕ್ಟ್ರಿಸಿಟಿ ಕರೆಂಟ್ ಗೃಹಲಕ್ಷ್ಮಿ ಇದೆ ಗೃಹಜ್ಯೋತಿ 2,000 ಇದೆ ಮತ್ತದು 5 ಕೆ ಜಿ ಅಕ್ಕಿದು ಈ ಥರ ಇಮಿಡಿಯೇಟ್ ಅದು ಆಗಿದೆ ಅದು ಒಂದು ವರ್ಷ ಡಿಲೇ ಮಾಡ್ಬೋದಿತ್ತು ಆದರೂ ಮಾಡಿಲ್ಲ ಇಮಿಡಿಯೇಟ್ ಮಾಡಿದ್ದಾರೆ ಅದಕ್ಕೆ 60,000 ಕೋಟಿ ದುಡ್ಡು ಹೋಗಿದೆ ಅದರಿಂದ ಎಲ್ಲರಿಗೆ ಬೆನಿಫಿಟ್ಸ್ ಆಗಿದೆ ಈಗ ಮುಂದೆ ಆಫ್ಟರ್ ಡಿಸೆಂಬರ್ ಈ ಮಾರ್ಚ್ ಏಪ್ರಿಲ್ ಹೊಸ ಬಜೆಟ್ನಲ್ಲಿ ಸುಮಾರು ಜನಗೆ ಇದು ಏನೇನು ಈಗ ತಾವು ಹೇಳಿದ್ದೀರಿ ಡ್ರೈವರ್ಸ್ ಆ ಡ್ರೈವರ್ ಆಲ್ಸೋ ಸೇಮ್ ಕೆಲಸ ಮಾಡ್ತಾನೆ ಅವನು ಸೇಮ್ ಕಚ್ಚರ ಗಾಡಿ ಒಯ್ಯೋದು ವಾಟರ್ ಮ್ಯಾನ್ ಇದ್ದಾನೆ ಲೋಡರ್ಸ್ ಇದ್ದಾನೆ ಇವರಿಗೆ ಫಸ್ಟ್ ಲಿಸ್ಟ್ನಲ್ಲಿ ತಗೋಬೇಕಂತ ಅದು ಸೆಕೆಂಡ್ ಅವ್ರದ್ದು ಸೆಕೆಂಡ್ ಫಸ್ಟ್ ಇವರಿಗೆ ಮಾಡಿ ಅಂತ ಪ್ರೆಷರ್ ಇದೆ ಅದೇ ವಾಟರ್ ಮ್ಯಾನ್ ವಾಟರ್ ಮ್ಯಾನ್ ಅದೇ ಅವರಿಗೆ ಫಸ್ಟ್ ಇದು ಮಾಡಿ ನೆಕ್ಸ್ಟ್ ಅದು ಬೇರೆ ಯಾರು ಇದ್ದಾರೆ ಅವರಿಗೆ ಮಾಡಬೇಕಂತ ವಿಚಾರ ಇದೆ ಹಾಂ ಇಲ್ಲ ಔಟ್ಸೋರ್ಸ್ನಲ್ಲೇ ಫಸ್ಟ್ ಡ್ರೈವರು ಮತ್ತೆ ಅದು ವಾಟರ್ ಮ್ಯಾನ್ ಮತ್ತೆ ಯಾರಿದ್ದಾರೆ ಸರ್ ಇಲ್ಲಿ ಲೋಡರ್ಸ್ ಇಲ್ಲ ಲೋಡರ್ಸ್ ಇಲ್ಲ ಆ ಥರ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಂತ ಒಂದು ತೀರ್ಮಾನ ಆಗಿದೆ ಹಾಂ ಮತ್ತು ಅದು ಆಫೀಸಲ್ಲಿ ಅವರಿಗೆ ಸ್ವಲ್ಪ ಆಮೇಲೆ ಆಗ್ಬೋದು ಇತ್ತು ಈಗ ಜಮೀನು ಬಗ್ಗೆ ನಮ್ಮ ಡಿ ಸಿಗೆ ನಾನು ಸ್ಟ್ರಿಕ್ಟ್ಲಿ ಹೇಳಿಬಿಡ್ತೀನಿ ಒಂದು ಲ್ಯಾಂಡ್ ತೊಗೊಂಡು ಇಮಿಡಿಯೇಟ್ಲಿ ಅದು ಫೈನಲ್ ಮಾಡಬೇಕಂತ ಮತ್ತೆ ಯು ಟಿ ಖಾದರ್ ಸಾಹೇಬರಿಗೆ ಜೊತೆಗೆ ಮಾತಾಡಿ ಅದು ಒಂದು ಅದು ಸೊಲ್ಯೂಷನ್ ಆಗಬೇಕು ಲ್ಯಾಂಡ್ ಫಸ್ಟ್ ಸೊಲ್ಯೂಷನ್ ಆಗಬೇಕು ಸೋಮೇಶ್ವರ ಮತ್ತೆ ಕೋಟೆಕರ್ ಇಂದ ಚೀಫ್ ಆಫೀಸರ್ಸ್ ಬಂದರು ಸರ್ ಕಂಬೈನ್ಡ್ ಮೂರಿಂದ ಸೇರಿಸಿ ಒಂದು ಜಾಗದಲ್ಲಿ ಮಾಡ್ತಿದ್ದೀವಿ ಸರ್ ಯಾಕಂದ್ರೆ 3-4 ಕಿಲೋಮೀಟರ್ ಅದು ಅದು ಇರಲಿ ಸ್ವಲ್ಪ ನೀವು ನಮಗೆ ಲೋಕಲ್ ಎಮ್ ಎಲ್ ಎ ಜೊತೆಗೆ ಮಾತಾಡಿ ಅವರು ನೀವೆಲ್ಲರೂ ಒಂದು ಜೊಂತ ಕಿತೆ ತೀರ್ಮಾನ ಮಾಡಿದ್ರೆ ನಾನು ಇಮಿಡಿಯೇಟ್ ಅದು ಎಲ್ಲ ಮಾಡಲಿಕ್ಕೆ ದುಡ್ಡು ರಿಲೀಸ್ ಮಾಡಿಬಿಡ್ತೇನೆ ಜಾಗ ನಿಮ್ಮದು ಇದೆ ಕೆಲಸ ಅಲ್ಲಿ ಏನೇನು ಮಾಡಬೇಕು
ಆಲ್ರೆಡಿ ನಾನು ಬೇರೆ ಎಲ್ಲ ಇಡೀ ಸ್ಟೇಟ್ಗೆ ಐದು ಕೋಟಿ ಆರು ಕೋಟಿ ಐದು ಕೋಟಿ ಆರು ಕೋಟಿ ರಿಲೀಸ್ ಆಗಿ ಕೆಲಸ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಲ್ಲಿ ಒಂದು ಪೆಂಡಿಂಗ್ ಆಗಿದೆ, ಅದು ಸ್ವಲ್ಪ ನೋಡಬೇಕು. ಇಂಜಿನಿಯರ್ದು ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಮಾಡಬೇಕು, ಅವರು ಸ್ವಲ್ಪ ಬೇಕು, ಇಲ್ಲಾಂದ್ರೆ ರೈಲ್ವೆ ಕನೆಕ್ಷನ್ ಆಗಲ್ಲ. ಮೊನ್ನೆ ಬಂದಿದ್ದಾರೆ, ಮತ್ತೆ ಮೇನ್ ಏನಿದೆ ನಿಮಗೆ ಈಗ ಕೌನ್ಸಿಲ್ ಅಧ್ಯಕ್ಷ ಉಪಾಧ್ಯಕ್ಷ ಅದು ಆಗ್ಬೇಕು, ಅದು ಇದ್ದರೆ ನೀವು ಎಲ್ಲ ಸ್ವಲ್ಪ ಹೋರಾಟ ಮಾಡಿ ಕೆಲಸ ಮಾಡಿಸ್ಬೋದು. ಅದು ಏನಾಗಿದೆ ಅಂದರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹೋಗ್ಬಿಟ್ಟಿದೆ, ಅದು ಟೆಕ್ನಿಕಲಿ ಸುಮಾರಿದೆ, ತಮಗೆ ಸ್ವಲ್ಪ ಗೊತ್ತಾಗಲ್ಲ. ಆ ಸುಪ್ರೀಂ ಕೋರ್ಟ್ ಕೇಸ್ ತನಕ ಅಲ್ಲಿ ಹೋಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದಾರಂದ್ರು ನೀವು ಬೇರೆ ರಿಸರ್ವೇಷನ್ ಕೊಡ್ತೀರಲ್ಲ, ರಿಸರ್ವೇಷನ್ ಬೇರೆಗೆ ಹೆಂಗೆ ಸ್ಕೀಮ್, ಈಗ ಮನಿ ಕೊಡ್ತೀರಿ, ಬೇರೆ ಲೋನ್ ಕೊಡ್ತೀರಿ, ಅವ್ರದ್ದು ಇನ್ಕಮ್ ಕಾಸ್ಟ್ ನೋಡ್ತೀರಿ, ಅವರು ಇನ್ಕಮ್ ತುಂಬ ಕಡಿಮೆ ಇದೆ, ಅವ್ರು ತುಂಬ ಬಡವರು ಇದ್ದಾರೆ ಅಂತ ಕೊಡ್ತೀರಿ, ಇಲ್ಲಿ ರಿಸರ್ವೇಷನ್ ಯಾಕೆ ಕೇಳತ್ತೀರಿ? ರಿಸರ್ವೇಷನ್ ಕೇಳಿದ್ರು ಅವ್ರದ್ದು ಇನ್ಕಮ್ ಕಾಸ್ಟ್ ನೋಡಿ ಅವ್ರು ಬಡವರು ಇದ್ದಾರೆ, ಆ ರಿಸರ್ವೇಷನ್ಗೆ ಸೆಟ್ ಮಾಡ್ರಿ ಅಂತ. ನಿಮ್ಗೆ ಗೊತ್ತಾಯ್ತು ಆ ಕ್ಯಾಟಗರಿ ಎಲ್ಲ ಕಡೆ ಕ್ಯಾಟಗರಿ ರಿಸರ್ವ್ ಮಾಡಿ ಅವ್ರದ್ದು ಇನ್ಕಮ್ ಕಾಸ್ಟ್ ನೋಡಿ ಕೊಳ್ಳತ್ತೀರಿ ಬಡವರು ಇದಾರಂತ. ಇದು ಇದರಲ್ಲಿ ಇದೆ ಅಂತ ಇದು ಇಲ್ಲ, ಇದು ಕಾರ್ಪೊರೇಷನ್ ಆಗಲಿ ಮತ್ತು ಝಡ್ ಪಿ ಟಿ ಪಿ ಆಗಲಿ, ಯಾವಾಗ ಅಲ್ಲಿ ನೀವು ರಿಸರ್ವೇಷನ್ ಕೊಡ್ತೀರಿ ಅವ್ರು ಬಡವರು ಇರಬೇಕು, ಅವ್ರದ್ದು ಕಾಸ್ಟ್. ಈಗ ಎಕ್ಸಾಂಪಲ್ ನೀವು ಇದ್ದೀರಿ ಅಲ್ಲಿ ರಿಸರ್ವ್ ಬಂತು, ಬಿ ಸಿ ಎ ಬಂತು, ಒಬ್ಬರು ಮೈನಾರಿಟಿ ಅಂತ ಬಂದರು, ಮರಾಠ ಬಂತು, ಲಿಂಗಾಯತ್ ಬಂತು, ಬಿ ಸಿ ಎ, ಅದು ಸುಮಾರು ಕ್ಯಾಟಗರಿ ಇದೆ, ಅದರಲ್ಲಿ ಬಡವರು. ಇಲ್ಲಿ ಕೌನ್ಸಿಲರ್ಸ್ ಆ ಥರ ಇಲ್ಲ, ಎಲ್ಲ ಕಡೆ ಒಂದೇ ಇಲ್ಲ ಅಂತ ಇಡೀನಲ್ಲಿ ಆ ಸುಪ್ರೀಂ ಕೋರ್ಟ್ನಲ್ಲಿ ಆ ಥರ ಅವ್ರೆಂತ ಇಲ್ಲ ಅಂದ್ರೆ ಜನರಲ್ ಮಾಡಿಬಿಡಿ, ಇಲ್ಲ ಬರೀ ಎಸ್ ಸಿ ಎಸ್ ಟಿ ಬಿಟ್ಟು ಬೇರೆ ನೋ ಎಲ್ಲರಿಗೆ ಜನರಲ್ ಮಾಡಿ. ಜನರಲ್ ಅಂದರೂ ಬೇರೆ ಸ್ವಲ್ಪ ಸುಮಾರು ಜನ ಬಡವರು ಇದ್ದಾರೆ ಅವರಿಗೆ ಸಿಗಲ್ಲ ಅದಂತ ಅದು ಸಿ ಎಂ ಹೇಳ್ತಾರೆ ಫೈಟ್ನಲ್ಲಿ. ಸಿ ಎಂ ಹೇಳ್ತಾರೆ ರಿಸರ್ವೇಷನ್ ಇರಲೇಬೇಕು, ಎ ಬಿ ಸಿ ಡಿ ಎಲ್ಲ ಕ್ಯಾಟಗರಿನಲ್ಲಿ ಧೋಬಿ ಇದ್ದಾರೆ ಮತ್ತು ಸುಮಾರು ಜನ ಇದ್ದಾರೆ, ಆ ಎಲ್ಲ ಕ್ಯಾಟಗರಿ ಇಡಬೇಕು. ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ ಇರಬೇಕು, ಆದರೂ ಅವರು ಬಡವರು ರಿಸರ್ವೇಷನ್ ಯಾಕೆ ಕೊಟ್ಟಿದ್ದಾರೆ ಬಡವರಿಗೆ ಹೆಲ್ಪ್ ಆಗಲಿಕ್ಕೆ, ಮಿಸ್ಯೂಸ್ ಯಾಕೆ ಮಾಡ್ತೀರ ಅಂತ ಅದು ಅದು ಫುಲ್ ಫೈಟ್ ನಡೀಲತ್ತದೆ. ಮೋಸ್ಟ್ಲಿ ಬೇಗ ಆಗಿ ಈ ಮೋಸ್ಟ್ಲಿ ಒಂದೆರಡು ತಿಂಗಳಲ್ಲಿ 100% ಆಗ್ಬೋದು ಅಂತ ನನಗೆ ವಿಶ್ವಾಸ ಇದೆ. ಎರಡು ನಾಲ್ಕು ಐದು ಸಲ ಚರ್ಚೆ ಆಗಿದೆ, ಅದು ಆದರೂ ನಿಮಗೆ ಸ್ವಲ್ಪ ಒಳ್ಳೆಯದು ಇರ್ತದೆ. ಮತ್ತು ಈಗ ನಾನು ಇವರಿಗೆ ನೋಟ್ ಡೌನ್ ಮಾಡಿ ಹೇಳಿದ್ದೇನೆ, ತಾವು ಏನೇನು ಹೇಳಿದ್ದೀರಿ ಅದು ಸ್ವಲ್ಪ ನೋಟ್ ಡೌನ್ ಮಾಡಿದ್ದಾರೆ. ಸ್ವಲ್ಪ ಎರಡು ಮೂರು ನಿಮ್ಮ ಪ್ರೆಸೆಂಟ್ ಅಧ್ಯಕ್ಷ ಉಪಾಧ್ಯಕ್ಷ ಆದ್ರ ಮೇಲೆ ಸ್ವಲ್ಪ ಕೆಲಸ ಫಾಸ್ಟ್ ಆಗ್ತದೆ, ಕೆಲಸ ಮಾಡ್ತೇನೆ. ನಾನು ನೋಟ್ ಡೌನ್ ಮಾಡಿದ್ದೀನಿ. ಈಗ ಹೆಲ್ತ್ ಮಿನಿಸ್ಟರ್ ಬರ್ತಾರೆ, ಆರೋಗ್ಯ ಮಂತ್ರಿ ಬರ್ತಾರೆ, ಅವರೇ ಇದ್ದಾರೆ ಡಿಸ್ಟಿಂಗ್ ಇನ್ಚಾರ್ಜ್ ಮಿನಿಸ್ಟರ್ ಆರೋಗ್ಯ ಒಂದ್ಸಲ ಬಂದಿದ್ದಾರೆ, ಅವ್ರಿಗೆ ಒಂದ್ಸಲ ಇದು ಮಾಡ್ಬೇಕು. ನಿಮ್ಮ ಇವರು ಯು ಟಿ ಖಾದರ್ ಸಾಹೇಬರು ಅವ್ರಿಗೆ ಹೇಳಬೇಕು, ಇದು ಲೋಕಲ್ ಸಮಸ್ಯೆ ಇದೆ, ನೀವು ಸ್ವಲ್ಪ ಆ ಲೆವೆಲ್ ಮಾತಾಡಿ. ನಾನು ಒಂದು ಲೆಟರ್ ನಮ್ಮಲ್ಲಿಂದ ಲೆಟರ್ ಹೆಲ್ತ್ ಮಿನಿಸ್ಟರ್ಗೆ ಹಾಕ್ಬಿಡ್ತೀನಿ, ಈ ಥರ ನೀವು ಏನೇನು ಹೇಳಿದಿರಿ ಹೆಲ್ತ್ ರಿಲೇಟೆಡ್ ಇದೆ ಸರಿಯಾಗಿ ಇಲ್ಲ, ಇದಕ್ಕೆ ಸರಿಯಾಗಿ ಮಾಡಬೇಕಂತ ಲೆಟರ್ ಹಾಕ್ತೇನೆ. ಬಟ್ ಈ ಸ್ಪೀಕರ್ ಸಾಹೇಬ್ಲಿಂದ ಹೋದರು ಇಮಿಡಿಯೇಟ್ ಸ್ವಲ್ಪ ಆ್ಯಕ್ಷನ್ ಆಗ್ಬೋದು ಅಂತ. ಅವರೇ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದರು ಮಾಡ್ತಾರೆ 100%. ಎರಡು ಕೇಳಿದ್ರು ಒಂದು ಹಾಕರಿ, ನಾಲ್ಕು ಕೇಳಿದ್ರು ಎರಡೆರಡು ಹಾಕರಿ ಅಂತ ಡಿಸ್ಟ್ರಿಕ್ಟ್ದು ಹೇಳಿದ್ದೇನೆ, ಬರ್ಸ್ಬಿಟ್ಟಿದ್ದೇನೆ ಆಲ್ರೆಡಿ. ನೀರಿದ್ದು ಸ್ವಲ್ಪ ದೊಡ್ಡ ಸಮಸ್ಯೆ ಆಗಿದೆ ಸರ್. ಕಳಿಸರಿ ನಮಗೆ 2783 ಟ್ಯಾಂಕರ್ಸ್ನಲ್ಲಿ ನೀರು ಸಪ್ಲೈ ಮಾಡಿದೆ, ಅದು ಕೂಡ ಬಾವಿ ಕೂಡ ನಮ್ಮ ಎಲ್ಲ ಬಾವಿಗಳು ಕೂಡ ಖಾಲಿ ಆಗಿದೆ ಸರ್. ಅಲ್ಲಿ ಉಪ್ಪು ನೀರಿದ್ದು ಸಮಸ್ಯೆ, ಈಗ ಸಮುದ್ರ ಬದಿಯಲ್ಲಿ ಬಾವಿಗಳಿದ್ರು ಗೋರು ಇದ್ರೆ ಎಲ್ಲ ಉಪ್ಪು ನೀರು ಬರ್ತಾ ಇದೆ. ಲಾಸ್ಟ್ ಡಿಸಿಗೆ ಫೋನ್ ಹಚ್ಚಿಕೊಡ್ರಿ. ಎರಡನೇದು ಉಂಟಲ್ಲ, ಫೋರ್ಟಿನ್ ಫೈನಾನ್ಸ್ನಲ್ಲಿ ಒಂದು ಉಳಿಕೆ ಹಣದ ಕಾಮಗಾರಿ 2 ವರ್ಷ ಆಯ್ತು, ಇಲ್ಲಿ ತನಕ ಆ ಕಾಮಗಾರಿ ಕೇಳುವಾಗ ಮಾಡ್ತಾನೆ ಇಲ್ಲ.
ಲಾಸ್ಟ್ ಟೈಮ್ ನಮ್ಮ ಪೌರಾಯುಕ್ತ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳ್ತಿದ್ದಾರೆ ಅಲ್ಲಿ ಹುಡುಕಿ ಹಣ ಅಂತ ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ಇವರ ಹಣ ಇಲ್ಲ ಅಂತ ಹೇಳಿ ನಮ್ಮನ್ನು ಸೇವಿಂಗ್ಸ್ ಇಲ್ಲ ಆಕ್ಷನ್ ಪ್ಲಾನ್ ಬೇರೆ ಕಡೆ ಬಂದ್ರೆ ಅವರ ವರ್ಕ್ ಅವರ ಮಾಡಿದ ವರ್ಕ್ ಅಲ್ಲಿ ಸೇವಿಂಗ್ಸ್ ಇತ್ತು ಬಟ್ ಆಕ್ಷನ್ ಪ್ಲಾನ್ ಸಪರೇಟ್ ಮೇಡಮ್ ಸಿಎಂಸಿ ನಲ್ಲಿ ಮೊನ್ನೆ ನೋಡಿದಾಗ 200 ಕೋಟಿ ಬಂದಿದೆ ಎಷ್ಟು ವರ್ಷದಿಂದ ಅದು ಉಣ್ಣೆ ತೆಗ್ದು ಇಮಿಡಿಯೇಟ್ ಟೆಂಡರ್ ಮಾಡಿ ಎಲ್ಲಾ ಕಡೆ ಇದೆ ನೋಡಿ ಏನಂದ್ರೆ 15 ದಿನ ಹಣಕಾಸು ಯೋಜನೆಯಲ್ಲಿ ಅವ್ರಿಗೆ ವರ್ಕ್ ಇಟ್ಟಿದ್ದಾರಂತೆ ಆ ವರ್ಕ್ ಇಟ್ಟು ಇಷ್ಟವರೆಗೆ ಕೆಲಸ ಮಾಡಲಿಲ್ಲ ಅಂತ ಹೇಳ್ತಾರೆ ಅದನ್ನು 14 ಫೈನಾನ್ಸ್ ಸೇವಿಂಗ್ಸ್ ಅವರು ಹೇಳಿದ್ರಲ್ಲ ಅದು ಕೂಡ 1.5 ವರ್ಷ ಮುಂಚೆ ಅವ್ರ ಗಾಡಿಯಲ್ಲಿ ಗಲಾಟೆ ಮಾಡಿ ಅವರ ವರ್ಕ್ ಇಂದ ಬೇರೆ ಕಡೆಗೆ ಶಿಫ್ಟ್ ಆಗಬೇಕೆ ಅವತ್ತಿನ ಪೌರಾಯುಕ್ತರು ಆ 14 ಫೈನಾನ್ಸ್ ಸೇವಿಂಗ್ಸ್ ಅಲ್ಲಿ ನಿಮಗೆ ಹಣ ಇರ್ತೇವೆ ಅಂತ ಹೇಳಿದ್ರು ಅವರಿಗೆ ಅದು ಆಯ್ತು ಅಂತ ಹೇಳಿ ನಿರ್ಣಯ ಕೂಡ ಮಾಡಿದ್ದಾರೆ ಅವರು ಮಾಡಿ ಮತ್ತೆ ಇಂಜಿನಿಯರ್ಸ್ ಹೇಳ್ತಾರೆ ಅದು ಹೇಳಿದ ಮಾತ್ರ ಸೇವಿಂಗ್ಸ್ ಯಾವುದಿಲ್ಲ ಅಂತ ಹೇಳಿದ್ದಾರೆ ಅದು ಅವ್ರದ್ದು ಸಮಸ್ಯೆ ಸೇವಿಂಗ್ಸ್ ಉಂಟಂತ ಹೇಳಿ ಇಟ್ಟದು ಆದ್ರೆ ಇಂಜಿನಿಯರ್ಸ್ ಹೇಳಿದ್ದಾರೆ ಅದು ಅವರು ಇಟ್ಟದ್ದು ಮಾತ್ರ ಸೇವಿಂಗ್ಸ್ ಯಾವುದು ಇಲ್ಲ ಈಗ ಇನ್ನು ಮುಂದೆ ಬಂದ್ರೆ ಇಡ್ತೇನೆ ಅಂತ ಹೇಳಿದ್ದಾರೆ ಅದನ್ನ ಅವರದ್ದು ಪ್ರಶ್ನೆ ಅದು 100% ನಮ್ದು ಪ್ರೋಗ್ರೆಸ್ ಆಗಿದೆ ಸರ್ 14 ಫೈನಾನ್ಸ್ ಅಲ್ಲಿ ಅಂತೂ ಪೆಂಡಿಂಗ್ ಸೇವಿಂಗ್ಸ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಮುಂದಂತ ಚೆಕ್ ಮಾಡಿ ಅವ್ರು ಮಾಡಿ ಏನಾಗಿದೆ ನನಗೆ ಫೋನ್ ಮಾಡಿ ಹೇಳಿ ಬೈ ಚಾನ್ಸ್ ಹಣ ಬೇಕಂದ್ರು ನಾ ಅಲ್ಲಿಂದ ಕಳಿಸ್ಬಿಡ್ತೇನೆ ಹಾಕ್ಬಿಡ್ತೇನೆ ಇಲ್ಲ ಅಂದ್ರೆ ನಿಮ್ಮ ಹತ್ರ ಸೇವಿಂಗ್ ಇದ್ರು ಮಾಡಿಸ್ಬಿಡಿ ಸರ್ ಇವರು ತಿಂಗಳು ತಿಂಗಳು ಅಕೌಂಟ್ಸ್ ರೀಕನ್ಸೈಲ್ ಮಾಡಿ ನೋಟಿಸ್ ಬೋರ್ಡ್ ಮೇಲೆ ಹಾಕ್ಬಿಡ್ಲಿ ಸೊ ದಟ್ ಎಲ್ಲರಿಗೂ ಓಪನ್ ಇರುತ್ತೆ ಓಪನ್ ನೀವು ಈಗ ಹೊಸಬಿಡಿ ಶಾಸಕರು ಬಂದು ಇವತ್ತು ನಮ್ಗೆ ಎಲ್ಲಾ ಕುಂದುಕೊರತೆಗಳನ್ನು ಕೇಳಿ ಅದಕ್ಕೆ ಸೂಕ್ತ ಪರಿಹಾರವನ್ನು ಕೊಡ್ತಿರಂತ ಹೇಳಿದ್ದಾರೆ ಸೊ ಸರ್ ಕೂಡ ಡಿಎಂಎ ಲೆವೆಲ್ ಅಲ್ಲಿ ಆಗುವಂತ ಕೆಲಸಗಳು ಹಾಗೂ ಡಿಸಿ ಲೆವೆಲ್ ಅಲ್ಲಿ ಆಗುವಂತ ಕೆಲಸಗಳನ್ನು ನಾವು ಫಾಲೋ ಅಪ್ ಮಾಡಿ ಸರ್ ಜೊತೆ ಚರ್ಚಿಸಿ ಗೆಟ್ ಇಟ್ ಡನ್ ಸೊ ಥ್ಯಾಂಕ್ ಯು ಸರ್ ಇಲ್ಲಿ ಬಂದು ಎಲ್ಲ ನಮ್ಗೆ ಇದ್ ಮಾಡೋದಕ್ಕೆ ಗೈಡ್ ಮಾಡೋದಕ್ಕೆ ಸರ್